ನಮಸ್ಕಾರ ಗೆಳೆಯರೇ, ಇಂದು ನಾವು ಅನ್ಅಕಾಡೆಮಿಯಲ್ಲಿ 7 ಅಕ್ಟೋಬರ್ 2020 ಕರೆಂಟ್ ಅಫೇರ್ಸ್ ಕುರಿತಾಗಿ ಚರ್ಚಿಸೋಣ. ಭಾರತದ ಅತಿದೊಡ್ಡ ಕಲಿಕಾ ಕೇಂದ್ರವಾದಂತಹ ಅನ್ಅಕಾಡೆಮಿಗೆ ತಮಗೆಲ್ಲರಿಗೂ ಸ್ವಾಗತ. ಮೊದಲನೇ ಟಾಪಿಕ್ ಆಗಿ ನಾವು ಇಂದು ತಗೊಂಡಿರುವಂಥದ್ದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಏನು ಅನ್ನುವಂತಹ ಪ್ರಶ್ನೆಯಿಂದ ನಾವು ಸ್ಟಾರ್ಟ್ ಮಾಡೋಣ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಒಂದು ಪ್ರೋಗ್ರಾಮ್ ಆಗಿರುತ್ತೆ. ಸೊ ಪ್ರೋಗ್ರಾಮ್ ಬಗ್ಗೆ ತಮಗೆಲ್ಲರಿಗೂ ಗೊತ್ತಿರುತ್ತೆ. ಒಂದು ಪ್ರೋಗ್ರಾಮ್ ಅಂತಂದರೆ ಅದಕ್ಕೊಂದು ಸ್ಟಾರ್ಟ್ ಪಾಯಿಂಟ್ ಇರುತ್ತೆ, ಒಂದು ಎಂಡ್ ಪಾಯಿಂಟ್ ಇರುತ್ತೆ, ಅದರಲ್ಲೊಂದು ಟಾಸ್ಕ್ ಅಂತ ಬರೆದಿರ್ತಾರೆ. ಆ ಟಾಸ್ಕನ್ನು ಅದು ಮಾಡುತ್ತೆ. ಟಾಸ್ಕು ಎಷ್ಟು ಸಿಂಪಲ್ ಆಗಿರ್ಬೋದು ಅಂತಂದರೆ, ಸೇ ಫಾರ್ ಎಕ್ಸಾಂಪಲ್, ತಮ್ಮ ಟ್ರಾಫಿಕ್ ಲೈಟನ್ನು ತಾವು ಗಮನಿಸಿದ್ದೀರಿ, 60 ಸೆಕೆಂಡ್ ಆದ ನಂತರ ಗ್ರೀನ್ ಲೈಟ್ ಹೋಗಿ ರೆಡ್ ಲೈಟ್ ಆಗುವಂಥದ್ದು. ಸೊ ಇದು ಕೂಡ ಒಂದು ಪ್ರೋಗ್ರಾಮ್ ಆಗಿರುತ್ತೆ. ಆದರೆ ಇದನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತೇಳಿ ನಾವು ಕರೆಯೋದಿಲ್ಲ, ಇದನ್ನು ಕೇವಲ ಪ್ರೋಗ್ರಾಮ್ ಅಂತೇಳಿ ಕರಿತೀವಿ. ಯಾವಾಗ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗುತ್ತೆ? ಈಗ ನಾವೇನು ಮಾಡಿದ್ದೀವಿ, ಅಲ್ಲಿ ಟೈಮರ್ ಅಳವಡಿಸಿದ್ದೀವಿ, ಅಂದರೆ ಅದು 60 ಸೆಕೆಂಡ್ ಆಗೋವರೆಗೂ ಕಾದು ಅದು ಚೇಂಜ್ ಆಗುತ್ತೆ. ಆದರೆ ಟ್ರಾಫಿಕ್ನ ಒಂದು ಸ್ಥಿತಿಗತಿಯನ್ನು ತಿಳಿದುಕೊಂಡು ತಾನಾಗೆ ತಾನೇ ಅದು ಚೇಂಜ್ ಆದರೆ, ಯಾವುದೇ ವೆಹಿಕಲ್ಗಳು ಇಲ್ಲದೇ ಇದ್ದಾಗ ಅದು ರೆಡ್ ಆಗಿ, ಯಾವುದೇ ಒಂದು ವೆಹಿಕಲ್ ಬಂದಾಗ ಅದು ಗ್ರೀನ್ ಆಗಿ, ಈ ರೀತಿಯಲ್ಲಿ ಬಂದರೆ ಅದು ಇಂಟೆಲಿಜೆಂಟ್ ಆಗುತ್ತೆ. ಇಂಟೆಲಿಜೆನ್ಸ್ ಅನ್ನುವಂಥದ್ದು ಮನುಷ್ಯನಿಗೆ ಸಂಬಂಧಪಟ್ಟಿದಂಥದ್ದಾಗಿದೆ, ಮನುಷ್ಯನ ಒಂದು ಅನನ್ಯ ಫೀಚರ್ ಅಂತಲೇ ನಾವು ಹೇಳ್ಬೋದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಏನು? ಹಾಗಾದರೆ ಮನುಷ್ಯನ ಇಂಟೆಲಿಜೆನ್ಸ್ ಮತ್ತು ಟೆಕ್ನಾಲಜಿ ಈ ಎರಡನ್ನು ಕಂಬೈನ್ ಮಾಡಿದಾಗ, ಈ ಎರಡರ ಸಂಗಮವೇ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತೇಳಿ ಕರಿತೀವಿ. ಇದನ್ನು ಡೆಫಿನೇಷನ್ ಏನು ಅಂತ ನಾವು ನೋಡಿಕೊಂಡಾಗ ಏನು ಹೇಳ್ತಾರೆ ಅಂತಂದರೆ, ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಸ್ವಯಂವಾಗಿ ಕಲಿಯುವ, ತಾನೇ ನಿರ್ಣಯಗಳನ್ನು ತಿಳಿದುಕೊಳ್ಳುವಂತಹ ಪ್ರೋಗ್ರಾಮನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳಿ ಕರೀತಾರೆ. ಅಂದರೆ ಏನಾಗುತ್ತೆ, ಇದು ಸರ್ಕಮ್ಸ್ಟೆನ್ಸಲ್ಲಿ ತಾನಾಗಿ ತಾನೇ ಕಲಿಯುತ್ತೆ. ಓಕೆ, ಆ ಪ್ರೋಗ್ರಾಮ್ನ ಡಿಸೈನೇ ಆ ರೀತಿಯಲ್ಲಿ ಇರುತ್ತೆ. ಸೊ ಅದು ಕಲಿತು ನಿರ್ಣಯಗಳನ್ನ ತೊಗೊಳ್ತುಕೊಳ್ಳಾ ಹೋಗುತ್ತೆ, ತಪ್ಪು ಮಾಡಿದಾಗ ಅದನ್ನು ಸರಿಪಡಿಸ್ಕೊಳ್ತಾ ಹೋಗುತ್ತೆ. ಇದನ್ನು ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳಿ ಕರಿತೀವಿ. ಹಾಗಾದರೆ ಇದನ್ನು ರಿಯಲ್ ಲೈಫಲ್ಲಿ ನಾವು ಎಲ್ಲಾದರೂ ನೋಡಿದೀವ, ಈಗ ಎಲ್ಲಾದರೂ ಅಪ್ಲಿಕೇಶನ್ ಮಾಡಿದಾರ ಇದನ್ನು, ಅಥವಾ ಇದು ತುಂಬ ಹೊಸದ ಇನ್ನೂ ಬಂದಿಲ್ವಾ ಅಂತ ನಾವು ನೋಡಿಕೊಂಡಾಗ, ದೈನಂದಿನ ಜೀವನದಲ್ಲಿ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿಗಳಿಗೆ ಸಾಕಷ್ಟು ಒಳಪಟ್ಟಿರ್ತೇವೆ. ಎಕ್ಸಾಂಪಲ್ ಏನಪ್ಪ, ನೀವು ಸಾಕಷ್ಟು ಜನ ಗೂಗಲ್ ಸರ್ಚನ್ನು ಬಳಸೇ ಬಳಸ್ತೀರಿ. ತಾವು ಯಾವುದೋ ಒಂದು ಕರೆಂಟ್ ಅಫೇರ್ಸ್ನ ಬ್ರೌಸ್ ಮಾಡೋದಕ್ಕಿರ್ಬೋದು, ಅಥವಾ ಯಾವುದೋ ಒಂದು ಬುಕ್ಕನ್ನು ಹುಡುಕೋಬೇಕಾಗಿದ್ದಾಗಿರ್ಬೋದು, ಸರ್ಚ್ ಇಂಜಿನ್ ಬಳಸ್ತೀರಿ. ಸೇ ಫಾರ್ ಎಕ್ಸಾಂಪಲ್, ಅಲ್ಲಿ ಸರ್ಚ್ ಮಾಡ್ತಾ ಇರ್ತೀರಿ ಪಾಲಿಟಿ, ಬೆಸ್ಟ್ ಬುಕ್ ಇನ್ ಪಾಲಿಟಿ ಎಕ್ಸೆಟ್ರಾ. ಸೊ ಈ ರೀತಿ ನೀವು ಸರ್ಚ್ ಮಾಡ್ತಾ ಇದ್ದಾಗ ಏನು ಮಾಡುತ್ತೆ, ನೀವು ಕೆಲವು ಬುಕ್ಸ್ಗಳನ್ನ ಅಲ್ಲಿ ಸರ್ಚ್ ಮಾಡ್ಕೊಂಡಿದ್ದೀರಾ ಅಂತ ನೋಡ್ಕೊಳ್ಳೋಣ. ಸೊ ಮುಂದೆ ಏನಾಗುತ್ತೆ ಅಂತಂದರೆ, ನೆಕ್ಸ್ಟ್ ಟೈಮ್ ನೀವು ಸರ್ಚ್ ಮಾಡೋದಕ್ಕೆ ಹೋದಾಗ ಅಲ್ಲಿ ತೋರಿಸುತ್ತೆ. ಈಗ ಸೇ ಫಾರ್ ಎಕ್ಸಾಂಪಲ್ ಪಾಲಿಟಿ ಅಂತ ನೀವು ಟೈಪ್ ಮಾಡಿದ್ರೆ ಅಂತ ಇಟ್ಕೊಳ್ಳಿ, ಪಾಲಿಟಿ ಬೈ ಲಕ್ಷ್ಮೀಕಾಂತ್ ಅಂತ ಅದು ಬರುತ್ತೆ. ಸೊ ಅದಕ್ಕೆ ಹೇಗೆ ಗೊತ್ತಾಯಿತು ತಾವು ಲಕ್ಷ್ಮೀಕಾಂತ್ ಬುಕ್ಕನ್ನೇ ಹುಡುಕ್ತಾ ಇದ್ದೀರಿ ಅಂಥೇಳಿ? ಇದನ್ನೇ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳಿ ಕರೆಯುವಂಥದ್ದು. ಯಾವ ರೀತಿಯಲ್ಲಿ ಇದು ಬರುತ್ತೆ, ತಾವು ಸರ್ಚ್ ಮಾಡಿದಂಥ ಹಿಸ್ಟ್ರಿಯನ್ನು ಕೊಲ್ಲೇಟ್ ಮಾಡಿ ತಮ್ಮ ಒಂದು ಬಿಹೇವಿಯರ್ನ ಅದು ಪ್ರೆಡಿಕ್ಟ್ ಮಾಡುತ್ತೆ. ಇದನ್ನು ಪ್ರೆಡಿಕ್ಟಿವ್ ಅನಾಲಿಟಿಕ್ಸ್ ಅಂತ ಕೂಡ ನಾವು ಹೇಳ್ತೇವೆ. ಪ್ರೆಡಿಕ್ಟಿವ್ ಅನಾಲಿಟಿಕ್ಸ್ ಮೇಲೂ ಕೂಡ ಎಕ್ಸಾಮ್ಗಳಲ್ಲಿ ಸಾಕಷ್ಟು ಪ್ರಶ್ನೆಗಳು ಬಂದಿವೆ. ಸೊ ಅದು ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಭಾಗವಾಗೇ ಇದೆ. ಇದು ಒಂದು ಅಪ್ಲಿಕೇಶನ್ ಅಂತ ನಾವು ಹೇಳ್ಬೋದು. ಇನ್ನು ಮತ್ತೆಲ್ಲಿ ಬಳಕೆ ಆಗ್ತಾ ಇರುವಂಥದ್ದು, ಸೇ ಫಾರ್ ಎಕ್ಸಾಂಪಲ್, ನೀವು ಒಂದು ಲಕ್ಷ್ಮೀಕಾಂತ್ ಬುಕ್ಕನ್ನು ಹುಡುಕಿದ್ದೀರಾ, ಆದರೆ ನೀವು ತೊಗೊಂಡಿಲ್ಲ, ನೀವು ಅದನ್ನು ಪರ್ಚೇಸ್ ಮಾಡಿಲ್ಲ, ನೀವು ಜಸ್ಟ್ ಕ್ಲೋಸ್ ಮಾಡಿದಿರಿ, ನೆಕ್ಸ್ಟ್ ಟೈಮ್ ನೀವು ಏನೋ ಬೇರೆ ಬ್ರೌಸ್ ಮಾಡ್ತಾ ಇರ್ತೀರಿ, ಅವಾಗ ಕೂಡ ಏನಾಗುತ್ತೆ, ಸೈಡಲ್ಲಿ ಆ್ಯಡ್ಸ್ ಬರುತ್ತೆ, ಲಕ್ಷ್ಮೀಕಾಂತ್ ಅವೈಲಬಲ್ ಅಮೆಝಾನ್ನಲ್ಲಿ, ಅವೈಲಬಲ್ ಫ್ಲಿಪ್ಕಾರ್ಟ್ನಲ್ಲಿ, ಫ್ಲಿಪ್ಕಾರ್ಟ್ನಲ್ಲಿ 500 ರೂಪಾಯಿ ಇದೆ, ಅಮೆಝಾನ್ನಲ್ಲಿ 600 ರೂಪಾಯಿ ಇದೆ, ಇನ್ನೊಂದು ಎಲ್ಲೋ ಕಡೆ 700 ರೂಪಾಯಿ ಇದೆ. ಸೊ ಈ ರೀತಿಯಾದಂತಹ ಆ್ಯಡ್ಸ್ಗಳನ್ನ ತಮಗೆ ತೋರಿಸ್ತಾರೆ. ಈ ರೀತಿ ಆ್ಯಡ್ಸ್ಗಳು ತಮಗೆ ಹೇಗೆ ಅವರು ತೋರಿಸೋದಕ್ಕೆ ಸಾಧ್ಯ, ಅವ್ರಿಗೆ ಹೇಗೆ ಗೊತ್ತಾಯಿತು ತಾವು ಲಕ್ಷ್ಮೀಕಾಂತ್ ಬುಕ್ಕನ್ನೇ ಹುಡುಕ್ತಾ ಇದ್ದೀರಿ ಅಂತ ಹೇಳಿ? ಇದು ಕೂಡ ಪ್ರೆಡಿಕ್ಟಿವ್ ಅನಾಲಿಟಿಕ್ಸ್ನ ಒಂದು ಭಾಗವಾಗಿರುತ್ತೆ. ಇದನ್ನು ಟಾರ್ಗೆಟಿಂಗ್ ಮಾರ್ಕೆಟಿಂಗ್ ಅಂತ ಹೇಳಿ ನಾವು ಕರಿತೀವಿ. ಅಂದರೆ ಕಸ್ಟಮರ್ಸ್ ಏನು ಹುಡುಕ್ತಿದ್ದಾರೆ ಅದನ್ನು ನೋಡಿಕೊಂಡು ಕಂಪನಿಗಳು ಅದೇ ಒಂದು ಆ್ಯಡನ್ನು ತಮಗೆ ತೋರಿಸುವಂತಹ ಕೆಲಸ, ಇದು ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿ ಇರುತ್ತೆ. ಮತ್ತು ತಾವುಗಳು ನೋಡಿರಬಹುದು ಆಟೋನಮಸ್ ವೆಹಿಕಲ್ಸ್ ಅಂತ ಹೇಳಿ ಕರಿತೀವಿ. ಆಟೋನಮಸ್ ವೆಹಿಕಲ್ಸ್ ಅಂದರೆ ಸೆಲ್ಫ್ ಡ್ರೈವಿಂಗ್ ವೆಹಿಕಲ್ಸ್, ತಾನಾಗೆ ತಾನೇ ಡ್ರೈವ್ ಮಾಡ್ಕೊಂಡು ಹೋಗುವಂತಹ ವೆಹಿಕಲ್. ಈ ಒಂದು ತಂತ್ರಜ್ಞಾನವನ್ನು ಕೂಡ ಗೂಗಲ್, ಅಮೆಝಾನ್ ಅಂತಹ ಕಂಪನಿಗಳು ಇಂದು ಅಭಿವೃದ್ಧಿಪಡಿಸ್ತಾ ಇದ್ದಾವೆ. ಸೊ ಅದಲ್ಲದೆ ಕ್ಲಾಸ್ ರೂಮಲ್ಲಿ ಕೂಡ ಸಾಕಷ್ಟು ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರ್ತಾ ಇದೆ. ಎಕ್ಸಾಂಪಲ್, ವ್ಯಾಟ್ಸನ್ ಕಂಪ್ಯೂಟರ್ ಇರಬಹುದು. ಓಕೆ,
ಮತ್ತು ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್, ಸ್ಪೀಚ್ ರೆಕಗ್ನಿಷನ್, ಈ ಒಂದು ರಂಗದಲ್ಲೂ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಬಳಕೆ ಆಗ್ತಾ ಇದೆ. ಸೊ ಇಲ್ಲಿ ನಾನು ಎಕ್ಸಾಸ್ಟಿವ್ ಲಿಸ್ಟ್ ಮಾಡಿಲ್ಲ, ತುಂಬಾ ಇದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕುರಿತಾಗಿ ಹೇಳುವಂಥದ್ದು, ಮತ್ತು ಅಪ್ಲಿಕೇಶನ್ಸು ಸಾಕಷ್ಟಿದೆ. ತಾವು ಸ್ವಲ್ಪ ಬ್ರೌಸ್ ಮಾಡಿ ಇದನ್ನು ನೋಡಬೇಕು, ಎಲ್ಲೆಲ್ಲಿ ಇದು ಬರ್ತಾ ಇದೆ, ಯಾವ್ಯಾವ ರಂಗದಲ್ಲಿ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ತರ್ತಾ ಇದ್ದೀವಿ ಅನ್ನೋಂಥದ್ದು. ಯಾಕೆ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತುಂಬ ಮುಖ್ಯ ಆಗ್ತಾ ಇದೆ ಅಂದರೆ, ನಮಗೆ ಟೆಕ್ನಾಲಜಿ ಮೇಲೆ ಡಿಪೆಂಡೆನ್ಸ್ ತುಂಬ ಜಾಸ್ತಿ ಆಗ್ತಾ ಇದೆ. ಮತ್ತು ಇದು ಯಾಕೆ ನ್ಯೂಸಲ್ಲಿದೆ ಅಂತ ನಾವು ನೋಡಿಕೊಂಡಾಗ, ನಮ್ಮಲ್ಲಿ ಒಂದು ವರ್ಚುವಲ್ ಆಗಿ ಶೃಂಗಸಭೆ ಏರ್ಪಡುತ್ತೆ, ಅದರ ಹೆಸರು ರೈಸ್ ಅಂತ ಹೇಳಿ, ರೈಸ್ 2020 ಅಂತ ಹೇಳಿ ಕರಿತೀವಿ. ಇದು ಅಕ್ಟೋಬರ್ 5 ಅಕ್ಟೋಬರ್ 9 2020 ತನಕ ನಡೆಯುತ್ತೆ. ಇದನ್ನು ಉದ್ಘಾಟಿಸಿದವರು ಭಾರತದ ಪ್ರಧಾನಮಂತ್ರಿಯಾದಂತಹ ನರೇಂದ್ರ ಮೋದಿಯವರು. ಈ ಒಂದು ಶೃಂಗಸಭೆಯ ಒಂದು ವಿಷಯ, ಅದರ ಥೀಮ್ ಏನಿರುತ್ತೆ ಅನ್ನಂತ ನಾವು ಹೇಳೋದಾದರೆ, ರೆಸ್ಪಾನ್ಸಿಬಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಫಾರ್ ಸೋಷಿಯಲ್ ಎಂಪವರ್ಮೆಂಟ್ ಅಂತ ಹೇಳ್ತಾರೆ. ಜವಾಬ್ದಾರಿಯುತ ಕೃತಕ ಬುದ್ಧಿಮತ್ತೆಯ ಮೂಲಕ ಸಾಮಾಜಿಕ ಸಬಲೀಕರಣ. ಅಂದರೆ ಇಲ್ಲಿ ಉದ್ದೇಶ ಏನಾಗಿದೆ, ಟೆಕ್ನಾಲಜಿಯನ್ನು ಬಳಸಿಕೊಂಡು ನಾವು ಸಮಾಜ ಸುಧಾರಣೆಗಾಗಿ ಹೊರಟಿದ್ದೇವೆ. ಸಮಾಜದಲ್ಲಿ ಸಾಕಷ್ಟು ಪರಿವರ್ತನೆ ಮತ್ತು ಸಮಾಜದಲ್ಲಿ ಈಕ್ವಿಟಿ ಮತ್ತು ಇನ್ಕ್ಲೂಸಿವಿಟಿಯನ್ನು ತರಬೇಕಾಗಿದೆ. ಸಬಲೀಕರಣ ಅನ್ನೋ ಒಂದು ಥೀಮ್ ಒಂದು ಸುತ್ತ ಇದೆಲ್ಲ ಇರುತ್ತೆ. ಸೊ ಟೆಕ್ನಾಲಜಿಯನ್ನು ಯೂಸ್ ಮಾಡಿಕೊಂಡು ಸಾಮಾಜಿಕ ಸಬಲೀಕರಣ ತರಬಹುದಾ ಅನ್ನೋಂಥದ್ದೇ ಒಂದು ದೊಡ್ಡ ಪ್ರಶ್ನೆ ನಿಮಗೆ ಆಗುತ್ತೆ. ಓಕೆ, ಈ ಪ್ರಶ್ನೆಯನ್ನು KS ಮೇನ್ಸಲ್ಲೂ ಕೂಡ ಕೇಳುವಂತಹ ಒಂದು ಸಾಧ್ಯತೆ ಇದೆ. ಮುಂದುವರೆದು ನಾವು ಹೇಳೋದಾದರೆ, ಈಗ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋ ಒಂದು ಟಾಪಿಕ್ಕು ನಿಮಗೆ ಎಲ್ಲೆಲ್ಲಿ ಬರಬಹುದು, ಈ ಒಂದು ವಿಡಿಯೋನ ಉದ್ದೇಶ ಏನು ಅಂತಂತಂದರೆ, ತಾವು ಪ್ರಿಪೇರ್ ಆಗ್ತಿರುವಂತಹ ಎಲ್ಲ ಎಕ್ಸಾಮ್ಸ್ಗೂ ಉಪಯೋಗ ಆಗೋ ರೀತಿಯಲ್ಲಿ ಈ ವಿಡಿಯೋನ ಮಾಡಿದ್ದೇನೆ. ಅದು ನಿಮ್ಮ PC ಎಕ್ಸಾಮ್ಸ್ ಇರ್ಬೋದು, PSA ಎಕ್ಸಾಮ್ಸ್ ಇರ್ಬೋದು, SDAFT ಎಕ್ಸಾಮ್ಸ್ ಇರ್ಬೋದು, KS ಪ್ರಿಲಿಮ್ಸ್ ಇರ್ಬೋದು, KS ಮೇನ್ಸ್ ಇರ್ಬೋದು, ಅಥವಾ IAS ಪ್ರಿಲಿಮ್ಸ್ ಮತ್ತು ಮೇನ್ಸೇ ಇರಬಹುದು. ತಮಗೆಲ್ಲರಿಗೂ ಇದು ಉಪಯುಕ್ತ ಆಗೋ ರೀತಿಯಲ್ಲಿ ವಿಡಿಯೋ ನಾನು ಮಾಡಿದ್ದೀನಿ. ಸೊ ಹಾಗಾಗಿ ಅಪ್ಲಿಕೇಶನ್ ಲೆವೆಲ್ಗೆ ಹೋಗೋಣ. ಇವಾಗ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಏನು ಅಂತ ನಮ್ಗೆ ಗೊತ್ತಾಯಿತು, ಆದರೆ ಇದನ್ನು ಯಾವ ರೀತಿ ಕ್ವಶನ್ ಮಾಡಬಹುದು ಒಬ್ಬ ವ್ಯಕ್ತಿ ಅನ್ನೋಂಥದ್ದನ್ನು ನಾವೀಗ ಗಮನಿಸೋಣ. ಸೇ ಫಾರ್ ಎಕ್ಸಾಂಪಲ್, ಒಂದು ಆಬ್ಜೆಕ್ಟಿವ್ ಕ್ವಶನ್ ಎಕ್ಸಾಂಪಲ್ ನಾನು ತೊಗೊಂಡಿದ್ದೀನಿ. ಏನು ಹೇಳ್ತಿದ್ದಾರೆ ಇಲ್ಲಿ, ದ ಥೀಮ್ ಆಫ್ ರೈಸ್ 2020 ಅ ವರ್ಚುವಲ್ ಸಮಿಟ್ ಫಾರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಾಸ್. ಏನು ಈಗ ಹಿಂದೆ ನಾವು ನೋಡಿದಾಗೆ, ರೆಸ್ಪಾನ್ಸಿಬಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಫಾರ್ ಸೋಷಿಯಲ್ ಎಂಪವರ್ಮೆಂಟ್. ಈ ರೀತಿಯಾದಂತಹ ಒಂದು ಕ್ವಶನ್ ಫಾರ್ಮ್ಯಾಟ್ಗಳು ಬಹಳ ಸಹಜವಾಗಿ ಬರ್ತದೆ. FDSDAಗಳಲ್ಲಿ ಎಕ್ಸಾಮಲ್ಲಿ ಬರ್ತಾ ಇದೆ, KS ಪ್ರಿಲಿಮ್ಸಲ್ಲಿ ಮೊನ್ನೆ ಆದಂಥ ಆ ಎಕ್ಸಾಮಲ್ಲೂ ಕೂಡ ಸಾಕಷ್ಟು ನಾವು ನೋಡಿದ್ದೇವೆ. ಹಾಗಾಗಿ ಈ ರೀತಿಯಾದಂತಹ ಕ್ವಶನ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಬರುತ್ತೆ. ಇದಲ್ಲದೆ ಯಾವ ರೀತಿ ಬರಬಹುದು, ತಾವುಗಳು ಸಾಕಷ್ಟು ಪೊಲೀಸ್ ಒಂದು ಎಕ್ಸಾಮ್ಸ್ಗಳಿಗೆ ತಯಾರಾಗುವಂತಹ ವಿದ್ಯಾರ್ಥಿಗಳಾಗಿರ್ತೀರಿ. ಸಾಕಷ್ಟು ಜನ ನಮ್ಮ ಜೊತೆ ಮಾತಾಡ್ತಿದ್ದಾಗ, ಸರ್ PSA SA ಗಳಿಗೆ ನಮಗೆಲ್ಲೂ ನಮಗೆ ಏನು ಸಿಗ್ತಾ ಇಲ್ಲ ಮೆಟೀರಿಯಲ್ಲು, ಯಾವ ರೀತಿ ಅಲ್ಲಿ ಕ್ವಶನ್ಸ್ ಕೇಳ್ತಾರೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ, ಯಾವ ರೀತಿ ನಾವು ಕರೆಂಟ್ ಅಫೇರ್ಸ್ನ ಓದ್ಕೋಬೇಕು, ಅದನ್ನು ಶೇಖರಣೆ ಹೇಗೆ ಮಾಡ್ಕೋಬೇಕು, ಅದರ ನೋಟ್ಸ್ ಹೇಗೆ ಮಾಡ್ಕೊಳ್ಳುವಂಥದ್ದು, ಇದು ಗೊತ್ತಾಗ್ತಾ ಇಲ್ಲ ಅಂತ. ಸೊ ಅವ್ರಿಗೆ ಅಡ್ರೆಸ್ ಮಾಡಬೇಕು ಅಂತ ಹೇಳಿ ನಾನು ಏನು ಮಾಡ್ತೀನಿ, ಕೆಲವು PSA SA ಗೆ ಸೀಮಿತವಾದಂತಹ ಕ್ವಶನ್ಗಳು ಯಾವ ರೀತಿ ಬರ್ಬೋದು ಅನ್ನೋದು ಕೂಡ ಹೇಳ್ತಾ ಇದ್ದೀವಿ. ಯಾವ ರೀತಿ ಬರ್ಬೋದು, ಕೃತಕ ಬುದ್ಧಿಮತ್ತೆ ಮತ್ತು ತಂತ್ರಜ್ಞಾನ, ಇದರ ಸಾಧಕ ಬಾಧಕ ಮತ್ತು ಬಳಕೆಗಳು. ಸೊ ಯಾವುದೇ ಒಂದು ತಂತ್ರಜ್ಞಾನ ಬಂದಾಗ ಅದಕ್ಕೆ ಎಷ್ಟು ಸಾಧಕಗಳಿರ್ತವೋ ಅದಕ್ಕಿಂತ ಹೆಚ್ಚು ಬಾಧಕಗಳು ಕೂಡ ಇರ್ತವೆ. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೂಡ ಇದಕ್ಕೇನು ಹೊರತಾಗಿಲ್ಲ. ಸೊ ಇದರ ಸಾಧಕ ಬಾಧಕಗಳೇನು, ನಿಮಗೆ ಒಂದು 10 ಪಾಯಿಂಟ್ಸ್ ಮಾಡಿಟ್ಕೋಬೇಕಾಗತ್ತೆ. ಸಾಧಕಗಳು 10 ಪಾಯಿಂಟು, ಬಾಧಕಗಳು 10 ಪಾಯಿಂಟು, ಮತ್ತು ಎಲ್ಲಿ ಬಳಕೆಯನ್ನು ಮಾಡಬಹುದು, ಬಳಕೆ ಅಂತಂದರೆ ಏನು ಮಾಡಬೇಕು, ನೀವು ಪ್ರಾಪರಾಗಿ ಪಾಯಿಂಟ್ಸ್ ಮಾಡಬೇಕಾಗತ್ತೆ. ಯಾವ ಯಾವ ರಂಗದಲ್ಲಿ ಯಾವ ಯಾವ ರೀತಿಯಲ್ಲಿ ಇದು ಬಳಕೆ ಆಗ್ತಾ ಇದೆ. ಸೊ ಎಷ್ಟು ಒಳ್ಳೆ ಎಕ್ಸಾಂಪಲ್ಗಳು ಕೊಡ್ತೀರಿ ಅಷ್ಟು ನಿಮಗೆ ಒಳ್ಳೆ ಮಾರ್ಕ್ಸ್ ಬರುತ್ತೆ. ಸೊ ಇದು PSA SA ಕುರಿತಾಗಿ ನಾನು ಹೇಳ್ಬೋದು. ಮುಂದುವರೆದು ಮುಂದೆ ಬರ್ತಾ ಇರುವಂತಹ KS ಮೇನ್ಸ್ ಎಕ್ಸಾಮಿನೇಷನ್ನಲ್ಲಿ ಯಾವ ರೀತಿಯಾದಂತಹ ಪ್ರಶ್ನೆ ಕೇಳಬಹುದು ಅನ್ನೋದನ್ನು ಜಸ್ಟ್ ನಾವು ವಿಚಾರ ಮಾಡಿದ್ರೆ ಒಂದು ಕ್ವಶನ್ ಬರುತ್ತೆ ನಮಗೆ, ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನ ಎಂದರೇನು, ಇದರ ಸಾಧಕ ಬಾಧಕಗಳೇನು ಎಂಬುದರ ಕುರಿತು ಚರ್ಚಿಸಿ. ಸೊ ಇಲ್ಲಿ ಏನು ಕೇಳ್ತಿದ್ದಾರೆ, ಡೆಫಿನಿಷನ್ ಕೇಳ್ತಿದ್ದಾರೆ ಮತ್ತು ಅದರ ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜಸ್ಗಳನ್ನ ಕೇಳ್ತಿದ್ದಾರೆ. ಸೊ ಡೆಫಿನಿಷನ್, ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜಸ್ ಮತ್ತು ವೇ ಫಾರ್ವರ್ಡ್, ಅಂದರೆ ಮುಂದೆ ಈ ರೀತಿಯಾದಂತಹ ತಂತ್ರಜ್ಞಾನ ನಾವು ಯಾವ ರೀತಿ ಬಳಸಿಕೊಂಡು ಮುಂದುವರಿಬೋದು ಅನ್ನೋದನ್ನು ತಗೊಂಡು ನೀವು ಕನ್ಕ್ಲೂಡ್ ಮಾಡಬೇಕಾಗತ್ತೆ. ಸೊ ಇದು KS ಮೇನ್ಸ್ ಕ್ವೆಶನ್. ಇನ್ನು IAS ಗೆ ನಾವು ಸಾಕಷ್ಟು ಜನ ಓದ್ತಾ ಇದ್ದೀವಿ, ಸರ್ KS ತರಗತಿಗಳಿಗಿಂತ ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ನಮಗೆ ಹೇಳಿ ಅಂತ ನೀವು ಹೇಳೋದಾದರೆ, IAS ಅಲ್ಲಿ ಯಾವ ರೀತಿ ಬರಬಹುದು ಪ್ರಶ್ನೆ, ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನ ಮಾನವನ ಬುದ್ಧಿಮತ್ತೆ ಹಾಗೂ ಕೌಶಲ್ಯ ಅಭಿವೃದ್ಧಿಗೆ ಕೊಡುಗೆಯನ್ನು ನೀಡಬಹುದೇ, ಚರ್ಚಿಸಿ. ಏನಿದು ಬಹಳ ವಿಲಕ್ಷಣವಾಗಿದೆ ಅಂತಲ್ಲ ಇದು ಕ್ವಶನ್ನು ಅಂತ ನೀವು ಗಮನಿಸ್ತಾ ಇರಬಹುದು. UPSC ಯಾವ ರೀತಿಯಾದಂತಹ ಒಂದು ಬಾಡಿ ಅಂತಂತಂದರೆ,
ಯಾವುದೇ ಒಂದು ಚಿಂತನೆ ಒಂದು ದಿಕ್ಕಿನಲ್ಲಿ ಹೋಗ್ತಾ ಇದ್ರೆ ಅದರ ಅತ್ಯಂತ ವಿರುದ್ಧ ದಿಕ್ಕಿನಲ್ಲಿ ಚಿಂತನೆ ಮಾಡುವಂಥದ್ದು ಯು ಪಿ ಎಸ್ ಸಿ. ಈಗ ಸಾಮಾಜಿಕವಾಗಿ ನಾವು ನೋಡಿಕೊಂಡಾಗ ಚಿಂತನೆ ಯಾವ ರೀತಿಯಲ್ಲಿ ಹೋಗ್ತದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಿಷಿನ್ಸ್ಗಳು ಸಾಕಷ್ಟು ಇಂಟೆಲಿಜೆಂಟ್ ಆಗಿಬಿಡ್ತವೆ, ಮನುಷ್ಯನನ್ನು ಕೂಡ ಮೀರಿಸುವಂಥ ಒಂದು ಲೆವೆಲ್ ಆಫ್ ಇಂಟೆಲಿಜೆನ್ಸ್ ಬರುತ್ತೆ. ಸೊ ಆವಾಗ ಅವು ನಮ್ಮನ್ನು ಕಾನ್ಕರ್ ಮಾಡ್ಕೊಳ್ಳೋಕೆ ಶುರು ಮಾಡಬಹುದು ಅನ್ನುವಂಥ ಒಂದು ಡೂಮ್ಸ್ ಡೇ ಸಿನಾರಿಯೋವನ್ನು ನಾವು ನೋಡ್ತಾ ಇದ್ದೀವಿ. ಸಾಕಷ್ಟು ಫಿಲಮ್ಗಳು ಕೂಡ ಇದನ್ನು ತೋರ್ಪಡಿಸ್ತಾ ಇದ್ದಾವೆ. ಸೊ ಈ ರೀತಿಯಾದಂತಹ ಭಯವಾದ ವಾತಾವರಣ ಇದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕುರಿತಾಗಿ. ಆದರೆ ಯು ಪಿ ಎಸ್ ಸಿ ಯಾವ ರೀತಿ ಕ್ವಶನ್ ಮಾಡಬಹುದು ಇಲ್ಲಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಯೂಸ್ ಮಾಡಿಕೊಂಡು ಮಾನವ ಇನ್ನೂ ಹೆಚ್ಚು ಇಂಟೆಲಿಜೆಂಟ್ ಆಗಬಹುದಾ, ಇಂಟೆಲಿಜೆಂಟ್ ಆಗಿ ಯಾವ ರೀತಿ ನಾವು ಕೆಲಸಗಳನ್ನ ಮಾಡಬಹುದು, ನಮ್ಮ ಸ್ಕಿಲ್ ಡೆವಲಪ್ಮೆಂಟ್ಗೆ ಇದನ್ನು ಹೇಗೆ ಯೂಸ್ ಮಾಡ್ಕೊಳ್ಬೋದು ಅನ್ನೋವಂಥ ಒಂದು ಕ್ವಶನ್ನ ಇಲ್ಲಿ ಕೊಟ್ಟಿದ್ದಾರೆ. ಇದು ತಮ್ಮ ಬುದ್ಧಿಮತ್ತೆಯನ್ನು ಟೆಸ್ಟ್ ಮಾಡುವಂತಹ ಒಂದು ಕೆಲಸ ಆಗಿರುತ್ತೆ. ಸೊ ಹಾಗಾಗಿ ಇದಕ್ಕೆ ಆನ್ಸರ್ ಬರೆಯುವಂತಹ ಒಂದು ಪ್ರಯತ್ನವನ್ನು ಮಾಡಿ. ಮುಂದುವರೆದು ನಾನು ಹೇಳೋದಾದರೆ ಕೆಲವು ಅಸೈನ್ಮೆಂಟ್ಸ್ಗಳು ತಗೊಳ್ಳೋದು ಒಳ್ಳೆಯದು, ಯಾಕೆಂತಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋಂಥದ್ದು ಬಹಳ ದೊಡ್ಡದಾದಂತಹ ಟಾಪಿಕ್ಕು. ಅದರ ನಾನು ಬೇಕಾದರೆ 2-3 hours ಮಾಡ್ಬೋದು ಇದನ್ನು, ಆದರೆ ಅಷ್ಟು ಸಮಯ ಇರೋದಿಲ್ಲ. ಹಾಗಾಗಿ ಕೆಲವು ಕ್ವಶನ್ಸ್ಗಳನ್ನ ಕೊಡ್ತೀನಿ, ಅದನ್ನು ನೀವು ದಯವಿಟ್ಟು ಮನೆಯಲ್ಲಿ ಕೂತ್ಕೊಂಡು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ಕೃಷಿ, ಆರೋಗ್ಯ, ರಕ್ಷಣೆ, ಶಿಕ್ಷಣ, ಈ ಒಂದು ರಂಗಗಳಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಬಳಕೆಯನ್ನು ಪಟ್ಟಿ ಮಾಡಿ. ಓಕೆ, ಸೊ ಮುಂಚೆ ಕೂಡ ನಾನು ಹೇಳ್ತಿದ್ದೆ ಪಿ ಎಸ್ ಐ ಎಕ್ಸಾಮ್ಸ್ಗೆ ಇರ್ಬೋದು ಅಥವಾ ನಿಮ್ಮ ಕೆ ಎಸ್ ಮೀನ್ಸ್ಗೆ ಎಕ್ಸಾಮ್ ಇರ್ಬೋದು, ಐ ಎ ಎಸ್ ಮೀನ್ಸ್ಗೆ ಇರ್ಬೋದು, ಅಪ್ಲಿಕೇಶನ್ಸ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಹಳ ಮುಖ್ಯ ಆಗುತ್ತೆ. ಇದನ್ನು ನೀವು ಒಂದು ಲಿಸ್ಟ್ ಮಾಡಿ ಇಟ್ಕೊಳ್ಳಿ. ಓಕೆ, ಇಂಟ್ರೆಸ್ಟಿಂಗ್ ವಿಚಾರ ಇನ್ನೊಂದು ಏನು ಅಂತಂದರೆ ಟ್ಯೂರಿಂಗ್ ಟೆಸ್ಟ್ ಅಂತ ಹೇಳಿ. ಇದು ಏನು ಅನ್ನೋದನ್ನು ಒಂದು ಸರಿ ಗಮನಿಸಿ ನೋಡಿ. ಓಕೆ, ಮುಂದುವರೆದಾಗಿ ಇನ್ನು ಕೆಲವು ಕ್ವಶನ್ಸ್ಗಳನ್ನು ನಾವು ನೋಡಬಹುದು ಯಾವ ರೀತಿಯಲ್ಲಿ ಬರಬಹುದು. ಎಕ್ಸಾಂಪಲ್, ಕೃತಕ ಬುದ್ಧಿ ಮತ್ತು ತಂತ್ರಜ್ಞಾನಗಳ ಬಳಕೆಯಿಂದ ನಿರಂತರವಾಗಿ ಹೆಚ್ಚುತ್ತಿರುವ ಸವಾಲುಗಳನ್ನು ಎದುರಿಸಲು ಹೊಣೆಗಾರಿಕೆ ಮತ್ತು ಪಾರದರ್ಶಕತೆ ಚೌಕಟ್ಟನ್ನು ಹೇಗೆ ವಿನ್ಯಾಸಗೊಳಿಸಬಹುದು. ಓಕೆ, ಈ ಒಂದು ಸ್ಟೇಟ್ಮೆಂಟನ್ನು ಮಾಡಿದ್ದು ಮಾನ್ಯ ಪ್ರಧಾನಮಂತ್ರಿಯವರು. ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಬಳಕೆ ಬಹಳ ವೇಗವಾಗಿ ನಡೀತಾ ಇದೆ, ಆದರೆ ಏನಾಗಬಹುದು ಅದರ ಬಾಧಕಗಳ ಬಗ್ಗೆ ಕೂಡ ನಾವು ಹಿಂದೆ ವಿಚಾರ ಮಾಡಬೇಕಾಗತ್ತೆ. ಯಾಕೆ ಅಂತಂದರೆ ಯಾವುದೇ ಒಂದು ತಂತ್ರಜ್ಞಾನ ಒಂದು ಇಫ್ ಇಟ್ ಗೆಟ್ಸ್ ಇನ್ ಟು ಎ ಬ್ಯಾಡ್ ಹ್ಯಾಂಡ್, ಓಕೆ, ಅದರಿಂದ ವಿಧ್ವಂಸಕ ಕೃತ್ಯಗಳು ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಇಲ್ಲಿ ಏನು ಹೇಳ್ತಿದ್ದಾರೆ ಅವರು ಅಂತಂದರೆ, ಒಂದು ಅಕೌಂಟಬಿಲಿಟಿ ಮತ್ತು ಟ್ರಾನ್ಸ್ಪರೆನ್ಸಿ ಫ್ರೇಮ್ವರ್ಕ್ನ ನಾವು ಮಾಡಬೇಕಾಗತ್ತೆ. ಇದರ ಅಭಿವೃದ್ಧಿ ಹೇಗೆ ಮಾಡಬೇಕು, ಯಾರು ಮಾಡಬೇಕು, ಇದರ ಬಳಕೆ ಹೇಗೆ ಮಾಡಬೇಕು, ರೆಸ್ಟ್ರಿಕ್ಟ್ ಮಾಡಬೇಕಾ ನಾವು ಅಥವಾ ಇದನ್ನು ಓಪನ್ ಸೋರ್ಸ್ ಆಗಿ ಬಿಡಬೇಕಾ, ಈ ಎಲ್ಲದರ ಚರ್ಚೆ ನಮ್ಮ ಸಮಾಜದಲ್ಲಿ ಆಗಬೇಕಾಗಿದೆ. ಓಕೆ, ಈ ಚರ್ಚೆಗಳ ಸುತ್ತಮುತ್ತ ತಮ್ಮ ಪ್ರಶ್ನೆಗಳಿರ್ತವೆ. ಓಕೆ, ಸೊ ಪ್ರಧಾನಮಂತ್ರಿಯವರೇ ಈ ಸ್ಟೇಟ್ಮೆಂಟನ್ನು ಮಾಡಿರೋದ್ರಿಂದ ಮುಂದೆ ಬರುವಂತಹ ಐ ಎ ಎಸ್ ಮೇನ್ಸ್ ಎಕ್ಸಾಮಲ್ಲಿ ಈ ರೀತಿಯಾದಂತಹ ಪ್ರಶ್ನೆಯನ್ನು ತಾವು ಖಂಡಿತವಾಗಿಯೂ ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನೋದನ್ನು ನಾನು ಹೇಳ್ತೀನಿ ಇಷ್ಟಪಡ್ತೀನಿ. ಓಕೆ, ದಯವಿಟ್ಟು ಈ ಒಂದು ಕ್ವಶನ್ಗೆ ಒಂದು ಚೌಕಟ್ಟನ್ನು ಮಾಡಿ ಇಟ್ಕೊಳ್ಳಿ. ಮುಂದುವರೆದಾಗ ಕೆಲವು ಎಥಿಕ್ಸ್ ಕ್ವಶನ್ ಮಾಡಬಹುದಾ ಇಲ್ಲಿಂದ ಅಂತ ನಾನು ಜಸ್ಟ್ ಟೆಸ್ಟ್ ಮಾಡೋದಕ್ಕೊಂದು ಮಾಡಿದೆ. ಒಂದು ಎಕ್ಸಾಂಪಲ್ ಏನು ಅಂತಂದರೆ, ಕ್ರಿಯೇಟಿವಿಟಿ ಆ್ಯಂಡ್ ಎಮೋಷನ್ಸ್ ಆರ್ ಗ್ರೇಟೆಸ್ಟ್ ಸ್ಟ್ರೆಂತ್ ಆಫ್ ಹ್ಯೂಮನ್ ಬೀಯಿಂಗ್ಸ್, ಎಕ್ಸಾಮಿನ್ ದ ರೋಲ್ ಆಫ್ ಕ್ರಿಯೇಟಿವಿಟಿ ಆ್ಯಂಡ್ ಎಮೋಷನ್ಸ್ ಇನ್ ದ ವರ್ಕಿಂಗ್ ಆಫ್ ಎ ಸ್ಮಾರ್ಟ್ ಸಿವಿಲ್ ಸರ್ವೆಂಟ್. ಓಕೆ, ಸೊ ಇದೊಂದು ಅಪ್ಲಿಕೇಶನ್ ಬೇಸ್ಡ್ ಎಥಿಕ್ಸ್ ಕ್ವಶನ್ಸ್ ಅಂತ ನಾವು ಹೇಳ್ಬೋದು. ಓಕೆ, ಯಾವ ರೀತಿಯಲ್ಲಿ ಬರುತ್ತೆ, ಕ್ರಿಯೇಟಿವಿಟಿ ಆ್ಯಂಡ್ ಎಮೋಷನ್ಸ್ ಆರ್ ಗ್ರೇಟೆಸ್ಟ್ ಸ್ಟ್ರೆಂತ್ ಆಫ್ ಹ್ಯೂಮನ್ ಬೀಯಿಂಗ್ಸ್, ಕರೆಕ್ಟ್ ಅಲ್ವಾ? ಸೊ ಕ್ರಿಯೇಟಿವಿಟಿ ಮತ್ತು ಎಮೋಷನ್ಸ್ ಇದೆಲ್ಲೂ ಇಲ್ಲ ಅಂತಂದ್ರೆ ನಾವು ಮನುಷ್ಯರು ಅಂತ ನಾವು ಹೇಳೋದಿಲ್ಲ. ಇದು ಒಬ್ಬ ಸ್ಮಾರ್ಟ್ ಸಿವಿಲ್ ಸರ್ವೆಂಟ್ ಹೇಗೆ ಇದನ್ನು ಬಳಸ್ಕೊಂಡು ಒಬ್ಬ ಎಫೆಕ್ಟಿವ್ ಸಿವಿಲ್ ಸರ್ವೆಂಟ್ ಆಗಬಹುದು ಅನ್ನೋವಂಥದ್ದನ್ನು ಪ್ರಶ್ನೆ ಕೇಳ್ತಾ ಇದೆ. ಓಕೆ, ಇದು ಬಹಳ ಸ್ಪೆಸಿಫಿಕ್ ಆದಂತಹ ಪ್ರಶ್ನೆ, ಬಹಳ ಸ್ಪೆಸಿಫಿಕ್ ಆದಂತಹ ಉತ್ತರ ಎಕ್ಸ್ಪೆಕ್ಟ್ ಮಾಡುತ್ತೆ. 100 words ಇದನ್ನು ಬರೀಬಹುದು, ಒಂದು 40-50 words ಚೌಕಟ್ಟನ್ನು ತಾವು ರೆಡಿ ಮಾಡಿಕೊಳ್ಳಿ. ಓಕೆ, ಸೊ ಕಾಮೆಂಟ್ಸಲ್ಲಿ ಕೂಡ ಇದನ್ನು ಹಾಕಿ, ತಮಗೆ ರೆಡಿ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಅಂತಂದರೆ ಮುಂದಿನ ತರಗತಿಗಳಲ್ಲಿ ನಾನು ಒಂದು ಫ್ರೇಮ್ವರ್ಕನ್ನು ಡೆವಲಪ್ ಮಾಡಿ ನಿಮಗೆ ಕೊಡುವಂಥ ಪ್ರಯತ್ನವನ್ನು ಮಾಡ್ತೇನೆ. ಇದಲ್ಲದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋ ಒಂದು ಟಾಪಿಕ್ಗೆ ಜೊತೆಗಿರುವಂತಹ ಅಲೈಡ್ ಟಾಪಿಕ್ಸ್ಗಳು ಯಾವ್ಯಾವು, ಯಾವ್ದ್ಯಾವ್ದು ನ್ಯೂಸಲ್ಲಿದೆ ಇವತ್ತು, ನಮಗೆ ಯಾವ್ದ್ಯಾವುದು ನಮಗೆ ಪ್ರಶ್ನೆಗಳಾಗಿ ಬರಬಹುದು, ಪಿ ಸಿಯಲ್ಲಿ ಪ್ರಶ್ನೆಗಳಾಗ್ತವೆ, ನಮಗೆ ಪಿ ಎಸ್ ಐ ಎಕ್ಸಾಮಲ್ಲಿ ಪ್ರಶ್ನೆಗಳಾಗ್ತವೆ, ಎಸ್ ಡಿ ಎಫ್ ಡಿಯಲ್ಲಿ ಪ್ರಶ್ನೆಗಳಾಗ್ತವೆ. ಹೇಳಬೇಕು ಅಂತಂದರೆ, ಕೃತಕ ಬುದ್ಧಿ ಮತ್ತು ತಂತ್ರಜ್ಞಾನದ ಶಸ್ತ್ರಾಸ್ತ್ರೀಕರಣ. ಓಕೆ, ಸೊ ಮುಂಚೆ ನಾನು ಹೇಳ್ತಿದ್ದಾಗೆ ಯಾವುದೇ ಒಂದು ತಂತ್ರಜ್ಞಾನದ ಬಾಧಕತೆ ಏನಿರುತ್ತೆ ಅದು ಒಂದು, ಸೇ ಫಾರ್ ಎಕ್ಸಾಂಪಲ್, ಈಗ ಅದು ಟೆರರಿಸ್ಟ್ಗಳ ಕೈಗೆ ಸಿಕ್ಕಾಗ
ಯಾವ ರೀತಿ ವಿಧ್ವಂಸಕ ಕೃತ್ಯಗಳಿಗೆ ಅದು ಒಳಗಾಗಬಹುದು. ಮತ್ತು ಇದು ಥಿಯರಿಟಿಕಲ್ ಅಲ್ಲ. ಈಗ ಆಲ್ರೆಡಿ ವೆಪನೈಸೇಷನ್ ಆಫ್ ಆರ್ಟಿಫಿಷಿಯಲ್ ಟೆಕ್ನಾಲಜಿ ಹ್ಯಾಸ್ ಹ್ಯಾಪನ್ಡ್ ಆಲ್ರೆಡಿ. ಎಕ್ಸಾಂಪಲ್ ತಾವು ನೋಡೋದಾದರೆ ಇರಾನ್ ನ್ಯೂಕ್ಲಿಯರ್ ಫ್ಯೂಜಸ್ ಮೇಲೆ ಒಂದು ಅಟ್ಯಾಕ್ ಆಗುತ್ತೆ, ಅದಕ್ಕೆ ಒಂದು ವೈರಸ್ ಕಾರಣ. ಓಕೆ, ಸೊ ಅಲಿಜಿಡ್ಲಿ ಅದು ಅಮೆರಿಕ ಮಾಡಿದೆ ಅಂತ ಹೇಳ್ತಾರೆ. ಓಕೆ, ಅಥವಾ ಇಸ್ರೇಲ್ ಮಾಡಿದೆ ಅಂತ ಹೇಳ್ತಾರೆ. ಅಲ್ಲಿ ಬಳಕೆಯಾದಂಥದ್ದು ಯಾವುದು? ಒಂದು ಕಂಪ್ಯೂಟರ್ ಪ್ರೋಗ್ರಾಮ್. ಈ ಒಂದು ಕಂಪ್ಯೂಟರ್ ಪ್ರೋಗ್ರಾಮ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ರೋಗ್ರಾಮ್ ಆಗಿತ್ತು. ಇದರಿಂದ ಇರಾನ್ನ ಏನು ನ್ಯೂಕ್ಲಿಯರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಇದೆಯಲ್ಲ, ಇದು 10 ವರ್ಷ ಹಿಂದೆ ಹೋಯಿತು ಅನ್ನೋ ಒಂದು ಮಾಹಿತಿ ನಮಗೆ ಸಿಗುತ್ತೆ. ಆ ಮಟ್ಟಕ್ಕೆ ಇದು ಡಿಸ್ಟ್ರಕ್ಷನ್ನ ಮಾಡಬಹುದು. ಓಕೆ, ಸೊ ಹಾಗಾಗಿ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನದ ಶಸ್ತ್ರಾಸ್ತ್ರೀಕರಣ ಕುರಿತಾಗಿ ಮುಂದಿನ ದಿನಗಳಲ್ಲಿ ಪ್ರಶ್ನೆ ಬರುವಂಥದ್ದು ಸಹಜ. ನೆಕ್ಸ್ಟ್, ಆಲ್ರೆಡಿ ಹೇಳಿದಂತಾಗೆ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆ, ಅಕೌಂಟಬಿಲಿಟಿ ಮತ್ತು ಟ್ರಾನ್ಸ್ಪರೆನ್ಸಿ ಆಫ್ ಆರ್ಟಿಫಿಷಿಯಲಿ ಇಂಟೆಲಿಜೆಂಟ್ ಪ್ರೋಗ್ರಾಮ್ಸ್, ಇದರ ಕುರಿತಾಗಿ ಬರುತ್ತೆ. ಪ್ರಧಾನಮಂತ್ರಿಯವರೇ ಅಲ್ಗರಿಥಮ್ ಟ್ರಾನ್ಸ್ಪರೆನ್ಸಿ ಅನ್ನೋ ಒಂದು ಕುರಿತಾಗಿ ಕೂಡ ಮಾತಾಡಿದ್ದಾರೆ. ಅಲ್ಗರಿಥಮ್ ಟ್ರಾನ್ಸ್ಪರೆನ್ಸಿ ಅಂದರೆ ಏನು? ಯಾವ ರೀತಿಯಾದಂತಹ ಅಲ್ಗರಿಥಮ್ ನಾವು ಈ ಟೆಕ್ನಾಲಜಿಲಿ ಹಾಕ್ತಾ ಇದ್ದೀವಿ, ಇದು ಪ್ರೊಪ್ರೇಟರಿ ಅಲ್ಗರಿಥಮ್ ಆಗಿ ಇರಬೇಕಾ ಅಥವಾ ಓಪನ್ ಸೋರ್ಸ್ ಅಲ್ಗರಿಥಮ್ ಆಗಬೇಕಾ, ಓಪನ್ ಸೋರ್ಸ್ ಅಲ್ಗರಿಥಮ್ ಆದಾಗ ಅದರ ಸಾಧಕ ಬಾಧಕಗಳು ಏನು, ಈ ಒಂದು ಕುರಿತಾದಂತಹ ಚರ್ಚೆ ಈ ಒಂದು ಕ್ವಶನ್ನಲ್ಲಿ ಅವರು ಮಾಡಬಹುದು. ನೆಕ್ಸ್ಟ್, ಟೆಕ್ನಾಲಜಿ ಆಸ್ ಎ ಡಿಜಿಟಲ್ ಕ್ಯಾಪಿಟಲ್. ಸೊ ನಾವು ಕ್ಯಾಪಿಟಲ್ ಅನ್ನೋದ್ರ ಬಗ್ಗೆ ನೋಡಿದ್ದೀವಿ. ಓಕೆ, ಇದು ಡಿಜಿಟಲ್ ಕ್ಯಾಪಿಟಲ್ ಆಗುತ್ತೆ. ಅಂದರೆ ಇವತ್ತು ಯಾರು ಟೆಕ್ನಾಲಜಿಯನ್ನು ಹೊಂದಿದ್ದಾರೆ ಅವರು ಮುಂದುವರಿಯುವಂಥದ್ದು ಭಾಳ ಸುಲಭ ಆಗ್ತದೆ. ಯಾಕೆ? ಇವತ್ತು ಡಿಜಿಟಲ್ ಅನ್ನೋದು ಕೂಡ ಒಂದು ಕ್ಯಾಪಿಟಲ್ ಆಗಿದೆ, ಅಂದರೆ ಟೆಕ್ನಾಲಜಿ ಅನ್ನೋದು ಕೂಡ ಒಂದು ಕ್ಯಾಪಿಟಲ್ ಆಗಿದೆ. ಓಕೆ, ಅದರ ಮೂಲಕ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ನಾವು ಮುಂದುವರೆದಂತಹ ಒಂದು ರಾಷ್ಟ್ರ ಆಗಬಹುದು. ಹಾಗಾಗಿ ಭಾರತ ಕೂಡ ಏನು ಮಾಡ್ತಿದೆ, ನಾಲೆಜ್ ಎಕಾನಮಿ ಕಡೆಗೆ ಹೊರಳ್ತಾ ಇದೆ. ನಮ್ಮ ಟಾರ್ಗೆಟ್ ಏನಪ್ಪ, $5 trillion ಎಕಾನಮಿ ಆಗಬೇಕು. ನಾವು $5 trillion ಎಕಾನಮಿ ನಾವು ಹೇಗಾಗ್ತೀವಿ? ಓನ್ಲಿ ವೇ ವಿ ಕ್ಯಾನ್ ಡೂ ದ್ಯಾಟ್ ಈಸ್ ಬೈ ಬಿಕಮಿಂಗ್ ಎ ನಾಲೆಜ್ ಎಕಾನಮಿ. ಈಗ ನಾವು ಮತ್ತೆ ಪ್ರೈಮರಿ ಸೆಕ್ಟರ್ ಎಕಾನಮಿ ಆಗೋದಕ್ಕೆ ಆಗೋದಿಲ್ಲ, ಸೆಕೆಂಡ್ರಿ ಸೆಕ್ಟರ್ ಎಕಾನಮಿಯಾಗಿ ನಾವು ಫೇಲ್ ಆಗಿದ್ದೇವೆ, ಟೆರ್ಷರಿ ಸೆಕ್ಟರ್ ಎಕಾನಮಿಯಾಗಿ ನಾವು ವಿಜೃಂಭಣೆ ಮಾಡಿಕೊಂಡಿದ್ದೇವೆ. ಈಗ ನಾವು ಮುಂದುವರೆದು ಟೆರ್ಷರಿ ಮತ್ತು ಕ್ವಾಟರ್ನರಿ ಮತ್ತು ಕ್ವಿನರಿ ಈ ಮೂರು ಸೆಕ್ಟರ್ಗಳ ಕುರಿತಾಗಿ ಗಮನ ವಹಿಸಬೇಕು. ಆವಾಗ ನಾವು ನಾಲೆಜ್ ಎಕಾನಮಿ ಆಗಬಹುದು, ಡಿಜಿಟಲ್ ಕ್ಯಾಪಿಟಲ್ನ ನಾವು ಯೂಸ್ ಮಾಡಿಕೊಂಡು ಬೆಳೆಯಬಹುದು. ಓಕೆ, ಇದರ ಕುರಿತೇ ಕೂಡ ತಮ್ಮ IAS ಪರೀಕ್ಷೆಗಳಲ್ಲಿ ಪ್ರಶ್ನೆಗಳು ಬರ್ತವೆ. ನೆಕ್ಸ್ಟು, ಡೇಟಾ ನಿಯಂತ್ರಣ ಚೌಕಟ್ಟು, ಡೇಟಾ ರೆಗ್ಯುಲೇಟರಿ ಫ್ರೇಮ್ವರ್ಕ್, ಇದು ಯಾಕೆ ಮುಂದೆ ಇದು ಯಾಕೆ ತಮಗೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಡೇಟಾ ಯಾವ ರೀತಿ ಬಳಕೆ ಆಗಬೇಕು. ಎಕ್ಸಾಂಪಲ್, ಈಗ ತಮ್ಮ ಆಧಾರ್ ಡೇಟಾನ ಗೌರ್ಮೆಂಟ್ ಕಲೆಕ್ಟ್ ಮಾಡಿಕೊಂಡಿದೆ. ಸೊ ಆಧಾರ್ ಎಲ್ಲೆಲ್ಲಿ ಉಪಯೋಗ ಆಗಬೇಕು ಅನ್ನೋವಂಥದ್ದು ಗೌರ್ಮೆಂಟ್ ಇಲ್ಲಿ ನಿಶ್ಚಯ ಮಾಡ್ತಾ ಇದೆ. ಸೊ ಇದರಲ್ಲಿ ವ್ಯಕ್ತಿಗಳ ಪಾತ್ರ ಏನು, ಸಿಟಿಸನ್ಸ್ ಯಾವ ಮಟ್ಟದ ಒಂದು ರೈಟನ್ನು ಹೊಂದಿರ್ತಾರೆ. ಈಗ ಈಗ ನೀವು ನಮ್ಮ ರೆಟಿನಾ ಸ್ಕ್ಯಾನನ್ನು ತೊಗೊಂಡು ಹೋಗಿದ್ದೀರಿ, ಅದನ್ನು ನೀವು ಎಲ್ಲಿ ಬಳಸ್ತೀರಿ ಅನ್ನೋದು ನನಗೆ ಗೊತ್ತಾಗಬೇಕು ಆಸ್ ಎ ಸಿಟಿಸನ್. ಇದು ನನ್ನ ರೈಟ್ ಆಗುತ್ತೆ. ಓಕೆ, ಇದು ಒಂದು ಚೌಕಟ್ಟಿನಲ್ಲಿ ಬಂದಾಗ ನಾವು ಅದಕ್ಕೆ ಡೇಟಾ ರೆಗ್ಯುಲೇಷನ್ ಫ್ರೇಮ್ವರ್ಕ್ ಅಂತ ಹೇಳಿ ಕರಿತೇವೆ. ಓಕೆ, ಸೊ ಇದು ಕೂಡ ಬಹಳ ಮುಖ್ಯವಾದಂತಹ ಒಂದು ಟಾಪಿಕ್ ಆಗುತ್ತೆ. ನೆಕ್ಸ್ಟು, ಡೇಟಾ ಗೌಪ್ಯತೆ ನೀತಿ. ಡೇಟಾ ಗೌಪ್ಯತೆ ಅನ್ನೋದು ಕೂಡ ಸಾಕಷ್ಟು ನ್ಯೂಸಲ್ಲಿ ಬಂದಿರುವಂಥದ್ದು ಇವಾಗ. ಎಕ್ಸಾಂಪಲ್, ಈಗ ಸುಶಾಂತ್ ಸಿಂಗ್ ರಜಪೂತ್ ಅವರ ಒಂದು ಸಾವಿನ ಪ್ರಕರಣದಲ್ಲಿ ಕೂಡ ವಾಟ್ಸಪ್ ಮೆಸೇಜ್ಗಳು ಓಪನ್ ಆಗಿ ಹರಿದಾಡಿರುವಂಥದ್ದನ್ನು ನಾವು ನೋಡಿದ್ದೇವೆ. ಸೊ ಅಂದರೆ ವಾಟ್ಸಪ್ ಇಲ್ಲಿ ಸೇಫಾ, ಅಲ್ಲಿರುವಂತಹ ಡೇಟಾ ಪ್ರೈವೇಟ್ ಆಗಿ ಸೇಫ್ ಆಗಿ ಇದೆಯಾ ಇಲ್ವಾ, ಇಲ್ಲ ಅಂದರೆ ಯಾಕಿಲ್ಲ, ಅದರ ಒಂದು ರೀತಿಯಂಥ ಫ್ರೇಮ್ವರ್ಕ್, ಅದರ ಲಾ ಏನು, ಯಾವ ಲಾ ಕೆಳಗೆ ಬರ್ತಾ ಇದೆ. ಸೊ ಯಾವುದೇ ಒಬ್ಬ ವ್ಯಕ್ತಿಗೆ ಇದು ಕುಂದುಂಟಾದಲ್ಲಿ ಅವ್ರು ಎಲ್ಲಿ ಹೋಗಬೇಕು, ಯಾವ ರೀತಿಯಂತಹ ಲಾ ಕೆಳಗೆ ಅವರು ಬರ್ತಾರೆ, ಇದು ನಾವು ಹೇಳುವಂಥದ್ದು ಡೇಟಾ ಪ್ರೈವಸಿ ಪಾಲಿಸಿಯ ಕೆಳಗೆ. ಓಕೆ, ನೆಕ್ಸ್ಟ್ ಬರುವಂಥದ್ದು ನ್ಯಾಷನಲ್ ಎಜುಕೇಷನ್ ಟೆಕ್ನಾಲಜಿ ಫೋರಮ್. ಸೊ ನ್ಯಾಷನಲ್ ಎಜುಕೇಷನ್ ಟೆಕ್ನಾಲಜಿ ಫೋರಮನ್ನು ಸ್ಥಾಪನೆ ಮಾಡಿದ್ದಾರೆ. ಯಾಕೆ ಅಂತಂದರೆ, ಕ್ಲಾಸ್ರೂಮಲ್ಲಿ ಯಾವ ರೀತಿಯಂತಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಾವು ಯೂಸ್ ಮಾಡಿಕೊಂಡು ಕಲಿಕೆಯನ್ನು ಬೆಟರ್ ಮಾಡಬಹುದು ಅನ್ನೋವಂಥದ್ದನ್ನು ರಿಸರ್ಚ್ ಮಾಡೋದಕ್ಕೋಸ್ಕರ. ಓಕೆ, ಅದಲ್ಲದೆ ಕೂಡ ತಾವು ಗಮನಿಸ್ಬೋದು, ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020 ಮೊನ್ನೆ ಬಂತು. ಮಾತೃಭಾಷೆಯಲ್ಲಿಯೇ ಶಿಕ್ಷಣದ ಕುರಿತಾದಿ ಒಂದು ಎಂಫೆಸಿಸನ್ನು ಅವರು ಮಾಡ್ತಾರೆ. ಇಲ್ಲಿ ಬೇರೆ ಕೂಡ ಹೇಳ್ತಾರೆ ಏನು ಅಂತಂತಂದರೆ, ಟೆಕ್ನಾಲಜಿಯನ್ನು ಬಳಸ್ಕೊಂಡು ನಾವು ಚೆನ್ನಾಗಾಗಬೇಕು, ಟೆಕ್ನಾಲಜಿಯನ್ನು ಬಳಸ್ಕೊಂಡು ನಾವು ಲಿಟ್ರಸಿ ರೇಟನ್ನು ಹೆಚ್ಚಿಸ್ಕೋಬೇಕಾಗತ್ತೆ, ಫಂಕ್ಷನಲ್ ಲಿಟ್ರಸಿಯನ್ನು ಹೆಚ್ಚಿಸಬೇಕಾಗತ್ತೆ. ಇದು ನಮ್ಮ NEP ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020 ಅಲ್ಲೇ ಕೂಡ ಇದೆ.
ಸೊ ಇಲ್ಲಿ ಕೂಡ ಅವ್ರು ಹೇಳ್ತಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಾವು ಬಳಸ್ತೀವಿ ಅಂತ ಹೇಳಿ. ಓಕೆ, ಸೊ ಕ್ವಶನ್ ಯಾವ ರೀತಿಯಲ್ಲಿ ಬರಬಹುದು? ಎನ್ಇಪಿ 2020 ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದು ಸಂಪರ್ಕ ಏನು, ಇದರ ಸಂಬಂಧ ಏನು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡೋದ್ರ ಮೂಲಕ ನಾವು ಫಂಕ್ಷನ್ ಲಿಟ್ರಸಿಯನ್ನು ಹೆಚ್ಚು ಮಾಡಬಹುದಾ, ಈ ರೀತಿಯಾದಂಥ ಪ್ರಶ್ನೆಗಳು ಬರಬಹುದು. ನೆಕ್ಸ್ಟ್ ನ್ಯಾಷನಲ್ ಪ್ರೋಗ್ರಾಮ್ ಆನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಲೇ ಲಾಂಚ್ ಮಾಡಿದ್ದಾರೆ. ಸೊ ಇದರ ಮೂಲಕ ಏನು ಅಂತಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿಗಳನ್ನ ಡೆವಲಪ್ ಮಾಡುವಂಥದ್ದು ಸ್ವದೇಶೀಯವಾಗಿ. ಓಕೆ, ಸೊ ಇದಕ್ಕೆ ನಾವು ಆತ್ಮನಿರ್ಭರ ಭಾರತ ಅನ್ನುವಂಥದ್ದು ಏನು ಸ್ಕೀಮ್ನ ತಂದಿದ್ದಾರೆ ಇದನ್ನು ನಾವು ಸಂಬಂಧ ತಗೊಳ್ಬಹುದು. ಸೊ ಭಾರತದಲ್ಲಿರುವಂತಹ ಸ್ಟಾರ್ಟಪ್ಗಳಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿಯನ್ನು ಕೊಟ್ಟಾಗ ಅವರು ಅದರ ಒಂದು ಅಪ್ಲಿಕೇಶನ್ಸ್ಗಳನ್ನ ಡೆವಲಪ್ ಮಾಡಬಹುದು. ಓಕೆ, ಸೊ ಈ ಸ್ಟಾರ್ಟಪ್ಗಳಿಗೆ ಒಂದು ಉತ್ತೇಜನವನ್ನು ನೀಡುವಂತಹ ಕೆಲಸವನ್ನು ನ್ಯಾಷನಲ್ ಪ್ರೋಗ್ರಾಮ್ ಆನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡ್ತಾ ಇದೆ. ಓಕೆ, ಸೊ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕುರಿತಾದಂತಹ ಒಂದು ಟಾಪಿಕ್. ಓಕೆ, ಸೊ ಇಲ್ಲಿ ಸಾಕಷ್ಟು ಟಾಪಿಕ್ಸ್ಗಳನ್ನ ಟಚ್ ಮಾಡಿದ್ದೇನೆ. ಮುಂದಿನ ದಿನಗಳಲ್ಲಿ ಇದರ ಕುರಿತಾದಂತಹ ವಿಸ್ತೃತವಾದಂತಹ ಚರ್ಚೆಯನ್ನು ನಾವು ಮಾಡೋಣ. ಮುಂದಿನ ಟಾಪಿಕ್ ಏನಪ್ಪ ಅಂತಂದ್ರೆ ಕ್ವಾಡ್ ಅಂತ ಹೇಳ್ಬೋದು. ಕ್ವಾಡ್ರಿಲ್ಯಾಟರಲ್ ಸೆಕ್ಯೂರಿಟಿ ಡೈಲಾಗ್ ಅಂತ ಹೇಳ್ತೀವಿ. ಸೊ ಏನಿದು ಕ್ವಾಡ್, ಯಾಕೆ ಇದು ನ್ಯೂಸಲ್ಲಿ ಬರ್ತಾ ಇದೆ? ತಾವು ನೋಡಿರಬಹುದು ಚೈನಾ ಇವತ್ತು ತನ್ನ ಒಂದು ಎಕ್ಸ್ಪ್ಯಾನ್ಷನಿಸಮ್, ಓಕೆ, ಸೊ ವಿಸ್ತರಣಾವಾದ, ಇದರ ಮೂಲಕ ಭಾರತ ಚೈನಾ ಸುತ್ತಮುತ್ತ ತನ್ನ ಎಲ್ಲ ನೇಬರ್ಸ್ನ ವಿರೋಧ ಮಾಡ್ಕೊಳ್ತಾ ಇದೆ. ಅದು ಸೌತ್ ಚೈನಾ ಸೀ ಇರಬಹುದು ಅಥವಾ ಈಸ್ಟ್ ಚೈನಾ ಸೀ ಇರಬಹುದು, ಭಾರತದ ಗಡಿ ಪ್ರದೇಶ ಇರ್ಬೋದು, ರಷ್ಯಾ ಇರ್ಬೋದು ಅಥವಾ ಸೆಂಟ್ರಲ್ ಏಷ್ಯಾ ಇರ್ಬೋದು, ಎಲ್ಲ ಕಡೆ ಅದು ಬಾರ್ಡರ್ ಪ್ರಾಬ್ಲಮ್ಸ್ಗಳನ್ನ ಮಾಡ್ಕೋತಾ ಇದೆ. ಯಾಕೆ? ಅದು ತನ್ನ ಎಕ್ಸ್ಪ್ಯಾನ್ಷನಿಸ್ಟ್ ಮೈಂಡ್ ಸೆಟ್ಟಲ್ಲಿದೆ. ಸೊ ಇಡೀ ವಿಶ್ವವೇ ತನ್ನದು, ತನ್ನ ತೆಕ್ಕೆಯಲ್ಲಿ ಬರಬೇಕು ಅನ್ನೋ ಒಂದು ಕಪೋಲ ಕಲ್ಪಿತವಾದಂತಹ ಒಂದು ಲೋಕದಲ್ಲಿದೆ ಅಂತ ನಾವು ಹೇಳಬಹುದು. ಸೊ ಈ ರೀತಿಯಲ್ಲಿ ಇದ್ದಂತಹ ಒಂದು ಪರಿಸ್ಥಿತಿಯಲ್ಲಿ ಏನಾಗುತ್ತೆ, ಬೇರೆ ರಾಷ್ಟ್ರಗಳು ಒಟ್ಟುಗೂಡುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂದರೆ ಬ್ಯಾಲೆನ್ಸ್ ಆಫ್ ಪವರ್ ಅನ್ನೋ ಒಂದು ಕಾನ್ಸೆಪ್ಟನ್ನು ಹೇಳ್ತಾರೆ. ಸೊ ಯಾವುದೇ ಒಂದು ಜಗತ್ತಲ್ಲಿ ಪವರ್ ಬ್ಯಾಲೆನ್ಸ್ ಇರಬೇಕು. ಎಕ್ಸಾಂಪಲ್, ಈಗ ವಿಶ್ವದ ದೊಡ್ಡಣ್ಣ ಆಗಿರುವಂಥದ್ದು ಯಾರು? US. ಸೊ US ಗೆ ಸಾಟಿಯಾಗಿ ಬೆಳೆಯುತ್ತಿರುವಂತಹ ದೇಶ ಯಾವುದು? ಚೈನಾ. ಈ ಎರಡರ ಮಧ್ಯೆ ಒಂದು ಪವರ್ ಬ್ಯಾಲೆನ್ಸ್ ಏರ್ಪಡಬೇಕಾಗಿದೆ. ಓಕೆ, ಚೈನಾ ಅತ್ಯಂತ ವೇಗವಾಗಿ ಅಭಿವೃದ್ಧಿ ಪಡಿತಿರೋದ್ರಿಂದ ಏನಾಗ್ಬೋದು, ಒಂದಿನ USನೇ ಓವರ್ಟೇಕ್ ಮಾಡುವಂಥ ಒಂದು ಚಾನ್ಸಸ್ ಇರುತ್ತೆ. ಸೊ ಆ ರೀತಿಯಲ್ಲಿ ಈ ದೃಷ್ಟಿಕೋನ ಇಟ್ಕೊಂಡು US ಏನು ಮಾಡುತ್ತೆ, ಚೈನಾ ಸುತ್ತಮುತ್ತ ಇರುವಂತಹ ನೇಬರ್ಸ್ನ ಗುರುತಿಸಿ ಅದು ಅವರ ಒಂದು ಶೃಂಗ ಸಭೆ ರೀತಿಯಲ್ಲಿ ಏರ್ಪಡುವಂತಹ ಒಂದು ಸಾಧ್ಯತೆ ಇದೆ. ಓಕೆ, ಸೊ ಒಂದು ಅಲಯನ್ಸನ್ನು ಮಾಡಿಕೊಳ್ಳುವಂತಹ ಒಂದು ಪರಿಸ್ಥಿತಿ ಉಂಟಾಗ್ತಾ ಇದೆ. ಸೊ ಕ್ವಾಡ್ ಅನ್ನೋವಂಥದ್ದು ಹೊಸ ಕಾನ್ಸೆಪ್ಟ್ ಏನಲ್ಲ, 2007ರಲ್ಲೇ ಇದು ಒಂದು ಕಾನ್ಸೆಪ್ಚುಲೈಸ್ ಆಗಿತ್ತು. ಇದನ್ನು ಮೊದಲು ಹೇಳಿದಂಥವರು ಜಪಾನ್ನ ಪ್ರೈಮ್ ಮಿನಿಸ್ಟರ್ ಆದಂತಹ ಶಿನ್ಜೋ ಆಬೆಯವರು. ಅವತ್ತಿನ ಕಾಲದಲ್ಲಿ ಅಂದರೆ 13 ವರ್ಷಗಳ ಹಿಂದೆ ಚೈನಾ ಥ್ರೆಟ್ ಇಷ್ಟೊಂದಿರಲಿಲ್ಲ. ಹಾಗಾಗಿ ಭಾರತ ಇರಬಹುದು, ಜಪಾನ್ ಇರ್ಬೋದು, ಆಸ್ಟ್ರೇಲಿಯಾ ಇರ್ಬೋದು ಅಥವಾ ಅಮೇರಿಕಾ ಇರ್ಬೋದು, ಚೈನಾನ ಅಷ್ಟು ಸೀರಿಯಸ್ ಆಗಿ ಯಾರು ತಗೊಳ್ಳಲಿಲ್ಲ. ಹಾಗಾಗಿ ಕ್ವಾಡ್ ಅನ್ನುವಂಥದ್ದು ಏನು ಡೈಲಾಗ್, ಸೆಕ್ಯೂರಿಟಿ ಡೈಲಾಗ್ ಆಗಿ ಸ್ಥಾಪನೆ ಆಯಿತು, ಹೆಚ್ಚು ಮುಂದುವರಿಲಿಲ್ಲ. ಅದಾದ ನಂತರ ಬ್ರಿಕ್ಸ್ ಎಕ್ಸೆಟ್ರಾ ಎಕ್ಸೆಟ್ರಾ ಬೇರೆ ಬೇರೆ ರೀತಿಯಾದಂತಹ ಆರ್ಗನೈಸೇಷನ್ಸ್ ಬೆಳೀತಾ ಹೋಯಿತು, ಆದರೆ ಕ್ವಾಡ್ ಬೆಳೆದಿರಲಿಲ್ಲ. ಆದರೆ ಇವತ್ತಿನ ಒಂದು ಪರಿಸ್ಥಿತಿಯನ್ನು ನೋಡಿಕೊಂಡಾಗ ಚೈನಾ ಕುರಿತಾಗಿ ಎಲ್ರಿಗೂ ಭಯ ಇದೆ. ಅದಕ್ಕಾಗಿಯೇ ಭಾರತ, ಆಸ್ಟ್ರೇಲಿಯಾ, ಜಪಾನ್ ಮತ್ತು ಅಮೇರಿಕಾ ಒಂದು ಒಟ್ಟುಗೂಡಿ ಒಂದು ಸೆಕ್ಯೂರಿಟಿ ಡೈಲಾಗನ್ನು ಮಾಡ್ತಾ ಇದೆ. ಇದನ್ನು ಏನಂತ ಕರಿತೀವಿ, ಕ್ವಾಡ್ ಅಂತ ಹೇಳಿ ಕರಿತೀವಿ. ಸೊ ಇದನ್ನು ಚೈನಾ ಯಾವ ರೀತಿಯಲ್ಲಿ ನೋಡ್ತಾ ಇದೆ, ಏ ಇದು ಆ್ಯಂಟಿ ಚೈನಾ ಫ್ರಂಟ್ ಲೈನ್, ನೀವು ನ್ಯಾಟೋವನ್ನು ಮಾಡ್ತಾ ಇದ್ದೀರಾ, ಒಂದು ಮಿನಿ ನ್ಯಾಟೋ ಇರೋ ರೀತಿಯಲ್ಲಿ ಇದೆ ಇದು. ಸೊ ನ್ಯಾಟೋ ಅಂದರೆ ಯಾವುದು, ಇದರ ಚೈನಾ ವಿರುದ್ಧ ಇರುವಂಥದ್ದು. ಸೊ ಇದು ನೀವು ಮಿನಿ ನ್ಯಾಟೋ ಮಾಡ್ತಾ ಇದ್ದೀರಾ ಇಲ್ಲಿ. ಮತ್ತು US ತನ್ನ ಕೋಲ್ಡ್ ವಾರ್ ಮೆಂಟಾಲಿಟಿಯಲ್ಲಿದೆ. ಸೊ ಯಾವ ರೀತಿಯಲ್ಲಿ US ಪ್ರತಿಯೊಂದಕ್ಕೂ ರಷ್ಯಾವನ್ನು ವಿರೋಧಿಸ್ತಾ ಹೋಯಿತು, ಅದೇ ರೀತಿಯಲ್ಲಿ ಇಂದು 21ನೇ ಶತಮಾನದಲ್ಲಿ US ಚೈನಾವನ್ನು ವಿರೋಧ ಮಾಡ್ತಾ ಇದೆ ಅನ್ನುವಂಥದ್ದನ್ನು ಚೈನಾ ಹೇಳ್ತಾ ಇದೆ. ಓಕೆ, ಸೊ ಇದು ಕ್ವಾಡ್ ಕುರಿತಂತಾಗಿ. ಸೊ ಕ್ವಾಡ್ ಯಾಕೆ ನ್ಯೂಸಲ್ಲಿ ಬರ್ತಾ ಇದೆ ಅಂತಂದರೆ, ಟೋಕಿಯೋದಲ್ಲಿ ಶೃಂಗಸಭೆ ನಡೀತಾ ಇದೆ, ಹಾಗಾಗಿ ಇದು ನ್ಯೂಸಲ್ಲಿದೆ. ಇದರ ಕುರಿತಾಗಿ ಕೆಲವು ಹೆಚ್ಚು ಮಾಹಿತಿಯನ್ನು ನಾವು ನೋಡುವಂಥದ್ದಾದರೆ, ಕೆಲವು ಹೊಸ ಇನಿಷಿಯೇಟಿವ್ಸ್ಗಳನ್ನ ತಂದಿದ್ದಾರೆ. ಯಾವುದದು? ಸಪ್ಲೈ ಚೈನ್ ರಿಸೈಲಿಯನ್ಸ್ ಇನಿಷಿಯೇಟಿವ್ SCRI ಮತ್ತು ಬ್ಲೂ ಡಾಟ್ ನೆಟ್ವರ್ಕ್ ಅಂತ ಹೇಳ್ಬೋದು. ಸೊ ಈ ಎರಡರ ಕುರಿತಾಗಿ ಮುಂದಿನ ಸ್ಲೈಡ್ಗಳಲ್ಲಿ ನಾನು ಹೇಳ್ತೇನೆ.
ಆದರೆ ಇದರ ಸುತ್ತಮುತ್ತಲ ಕೆಲವು ಟಾಪಿಕ್ಸ್ಗಳಿದೆ, ನಿಮ್ಮ ಎಕ್ಸಾಮ್ಸ್ಗಳಿಗೆ ಬಹಳ ಮುಖ್ಯವಾಗಿರುವಂಥದ್ದು. ಅಂದರೆ ಸರ್, ಕ್ವಾಡ್ ಕುರಿತಾಗಿ ಏನು ಕೇಳಬಹುದು, ಕ್ವಾಡ್ ಶೃಂಗಸಭೆ ಎಲ್ಲಿ ಆಯಿತು ಅಂತ ಕೇಳಬಹುದು, ಸ್ಕ್ವಾಡನ್ನು ಮೊದಲನೇ ಬಾರಿ ಹೇಳಿದಂಥವ್ರು ಯಾರು ಅಂತ ಕೇಳಬಹುದು, ಅಥವಾ ಜಪಾನ್ನ ಪ್ರಧಾನಮಂತ್ರಿಗಳು ಯಾರು ಅಂತ ಕೇಳಬಹುದು. ಓಕೆ, ಸೊ ಅದರ ಸುತ್ತಾಗಿ ಕೆಲವು ಆರ್ಗನೈಸೇಷನ್ಸ್ ಇದೆ, ಅದು ಎಸ್ ಸಿ ಒ ಇರ್ಬೋದು, ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್, ಆರ್ ಸಿ ಇ ಪಿ ರೀಜನಲ್ ಕಾಂಪ್ರಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್. ಈ ಥರ ಫುಲ್ ಫಾರ್ಮ್ಸನ್ನು ಕೇಳ್ಬೋದು. ಪಿ ಸಿ ಎಕ್ಸಾಮ್ಸ್ಗಳಲ್ಲಿ ಜನರಲಿ ಇದರ ಫುಲ್ ಫಾರ್ಮ್ಸನ್ನು ಕೇಳ್ತಾರೆ. ಅಥವಾ ಎಸ್ ಸಿ ಒ ಯಾವಾಗ ಫಾರ್ಮ್ ಆಯಿತು, ಯಾರ್ಯಾರು ಮೆಂಬರ್ಸ್ ಇದ್ದಾರೆ ಇದರಲ್ಲಿ, ಇದರ ಉದ್ದೇಶ ಏನು ಅನ್ನೋಂಥದ್ದನ್ನು ಕೂಡ ಕೇಳಬಹುದು. ಆರ್ ಸಿ ಇ ಪಿ ಅನ್ನೋಂಥದ್ದು ಕೆ ಎಸ್ ಮೇನ್ಸಲ್ಲಿ ಕೂಡ ಪ್ರಶ್ನೆ ಆಗಬಹುದು, ಅಥವಾ ಐ ಎ ಎಸ್ ಮೇನ್ಸಲ್ಲಿ ಕೂಡ ಪ್ರಶ್ನೆ ಆಗ್ಬೋದು. ಐ ಎ ಎಸ್ ಮೇನ್ಸಲ್ಲಿ ಆಲ್ರೆಡಿ ಪ್ರಶ್ನೆ ಆಗಿದೆ. ಓಕೆ, ಇದರ ಜೊತೆಗೆ ಮಲಬಾರ್ ನೇವಲ್ ಎಕ್ಸಸೈಸ್. ಸೊ ಇದು ಎಕ್ಸಸೈಸ್ ಕಂಡಕ್ಟ್ ಮಾಡುವಂಥದ್ದ ದೇಶಗಳು ಯಾವ್ಯಾವು, ಯಾವಾಗ ಇದು ಕಂಡಕ್ಟ್ ಆಗುತ್ತೆ, ಓಕೆ, ಇದರ ಉದ್ದೇಶ ಏನು, ಇದರ ಕುರಿತಾಗಿ ಪ್ರಶ್ನೆಗಳು ಬರ್ತವೆ. ಮತ್ತು 2+2 ಫಾರಿನ್ ಡಿಫೆನ್ಸ್ ಮಿನಿಸ್ಟರ್ಸ್ ಮೀಟಿಂಗ್. ಸೊ ಇದೊಂದು ಇನ್ಸ್ಟಿಟ್ಯೂಷನ್ ಸೆಟಪ್ ಆಗಿರುತ್ತೆ. ಸೊ ಈ ಒಂದು ಇನ್ಸ್ಟಿಟ್ಯೂಷನ್ ಸೆಟಪ್ ಭಾರತ ಎಲ್ಲರ ಜೊತೆಗೂ ಮಾಡೋದಿಲ್ಲ, ಬಹಳ ಕ್ಲೋಸ್ ಆಗಿರುವಂತಹ ದೇಶಗಳ ಜೊತೆ ಮಾತ್ರ 2+2 ಫಾರಿನ್ ಆ್ಯಂಡ್ ಡಿಫೆನ್ಸ್ ಮಿನಿಸ್ಟರ್ಸ್ ಮೀಟಿಂಗ್ ಆಗುವಂಥದ್ದು. ಈ ದೇಶಗಳು ಯಾವ್ಯಾವು ಅಂತ ತಾವು ತಿಳ್ಕೋಬೇಕಾಗತ್ತೆ. ಓಕೆ, ಸೊ ಇದು ಎಲ್ಲ ಎಕ್ಸಾಮ್ಸ್ಗಳಲ್ಲೂ ಕೇಳುವಂತಹ ಪ್ರಶ್ನೆಗಳಾಗ್ತವೆ. ಮುಂದುವರೆದು ನಾವು ಸಪ್ಲೈ ಚೈನ್ ರೆಸಿಲಿಯನ್ಸ್ ಇನಿಷಿಯೇಟಿವ್ ಅಂದರೆ ಏನು ಅನ್ನೋದನ್ನು ಕೂಡ ನಾವು ನೋಡೋಣ. ಓಕೆ, ಸೊ ಕೆಲವು ಫ್ಯಾಕ್ಟ್ಸ್ಗಳನ್ನು ನಾನು ಸ್ಲೈಡಲ್ಲಿ ಹಾಕಿದ್ದೇನೆ. ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ರಚನೆಯಾದಂತಹ ವರ್ಷ ಯಾವುದು, 2001. ಮುಂಚೆ ಇದು ಏನಂತ ಕರೀತಾಯಿದ್ರು, ಶಾಂಘೈ 5 ಗ್ರೂಪ್ ಅಂತ ಹೇಳಿ ಕರೀತಾಯಿದ್ರು. ಇದು 1996 ಸ್ಥಾಪನೆಯಾಗಿತ್ತು. ಪ್ರಧಾನ ಕಚೇರಿ ಎಸ್ ಸಿ ಓ ಎಲ್ಲಿದೆ, ಬೀಜಿಂಗ್ ಚೈನಾದಲ್ಲಿದೆ. ಇದು ಸಾಕಷ್ಟು ಬಾರಿ ಪ್ರಶ್ನೆಯಾಗಿದೆ ಸ್ನೇಹಿತರೆ. ಓಕೆ, ನಿಮ್ಮ ಪಿ ಸಿ ಎಕ್ಸಾಮ್ಸಲ್ಲಿ, ಪಿ ಎಸ್ ಐ ಎಕ್ಸಾಮ್ಸಲ್ಲಿ, ಎಸ್ ಡಿ ಎಫ್ ಡಿ ಎಕ್ಸಾಮ್ಸಲ್ಲಿ ಸಾಕಷ್ಟು ಬಾರಿ ಈ ರೀತಿಯಾದಂತಹ ಪ್ರಶ್ನೆಗಳು ಬಂದಿವೆ. ಅದು ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಬಗ್ಗೆ ಇರ್ಬೋದು, ಅಥವಾ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ಸ್ ಬಗ್ಗೆ ಇರ್ಬೋದು. ಇದರ ಬಗ್ಗೆ ತಾವು ಹುಷಾರಾಗಿರಲಿ. ಪ್ರಧಾನ ಕಚೇರಿ ಬೀಜಿಂಗ್ ಚೀನಾದಲ್ಲಿದೆ. ಸದಸ್ಯತ್ವ 8 ಸದಸ್ಯ ರಾಷ್ಟ್ರಗಳು ಇವೆ. ಯಾವ್ಯಾವ ಸದಸ್ಯ ರಾಷ್ಟ್ರಗಳು ಇದು ತಮಗೆ ಗೊತ್ತಿರಲೇಬೇಕು. ಚೀನಾ, ಭಾರತ, ಪಾಕಿಸ್ತಾನ, ರಷ್ಯಾ, ಕಜಾಕಿಸ್ತಾನ, ಕಿರ್ಗಿಸ್ತಾನ, ತಜಿಕಿಸ್ತಾನ ಮತ್ತು ಉಜ್ಬೇಕಿಸ್ತಾನ. ಓಕೆ, ಯಾವ ಸ್ಥಾನವನ್ನು ನಾವು ಇಲ್ಲಿ ಬಿಟ್ಟಿದ್ದೇವೆ ಅನ್ನೋದನ್ನು ಕೂಡ ತಾವು ಗುರುತಿಸಬೇಕು ಇಲ್ಲಿ. ಓಕೆ, ನೆಕ್ಸ್ಟ್ ಆರ್ ಸಿ ಇ ಪಿ ರೀಜನಲ್ ಕಾಂಪ್ರಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್. ಇದರ ಫುಲ್ ಫಾರ್ಮ್ ಕೇಳಬಹುದು. ಇದು ಯಾವ ರೀತಿಯಾದಂತಹ ಅಗ್ರಿಮೆಂಟ್ ಅಂತ ಕೇಳ್ಬೋದು. ಇದನ್ನು ಎಫ್ ಟಿ ಎ ಅಂತ ಹೇಳಿ ಕರಿತೀವಿ, ಫ್ರೀ ಟ್ರೇಡ್ ಅಗ್ರಿಮೆಂಟ್. ಎಷ್ಟು ಜನ ಇದನ್ನು ನೆಗೋಷಿಯೇಟ್ ಮಾಡ್ತಿದ್ದಾರೆ ಅಂತ ಕೇಳ್ಬೋದು. ಭಾರತ ಇದರ ಪಾರ್ಟ್ ಆಗಿ ಇದೆಯಾ ಇಲ್ವಾ ಅಂತ ಕೇಳ್ಬೋದು. ಆರ್ ಸಿ ಇ ಪಿ ಭಾರತ ಇದರನ್ನು ನೆಗೋಸಿಯೇಷನ್ ಮಾಡ್ತಾ ಇತ್ತು, ಆದರೆ ಕಳೆದ 1-2 ವರ್ಷಗಳಲ್ಲಿ ಭಾರತ ಈ ನೆಗೋಸಿಯೇಷನಿಂದ ಹೊರಬಂದಿದೆ. ಓಕೆ, ಯಾಕೆ ಅನ್ನೋಂಥದ್ದು ನಿಮ್ಮ ಕೆ ಎಸ್ ಮೀನ್ಸ್ ಮತ್ತು ಐ ಎ ಎಸ್ ಮೀನ್ಸ್ನ ಪ್ರಶ್ನೆಗಳಾಗ್ತವೆ. ಓಕೆ, ಎಷ್ಟು ಜನ ನೆಗೋಷಿಯೇಟರ್ ಇದ್ರು ಅನ್ನೋದು ಎಸ್ ಡಿ ಎಫ್ ಡಿ ಎ ಪ್ರಶ್ನೆಗಳಾಗ್ತವೆ. ಮೆಂಬರ್ಸ್ ಯಾರು ಇದ್ದಾರೆ, ಯಾರು ಇಲ್ಲ ಅನ್ನೋಂಥದ್ದು ಪಿ ಸಿ ಪಿ ಎಸ್ ಐನ ಪ್ರಶ್ನೆಗಳಾಗ್ತವೆ. ಓಕೆ, ಸೊ ಮೆಂಬರ್ಸ್ಗಳು ಯಾರಿದ್ದಾರೆ ಇಲ್ಲಿ, ಆಸಿಯಾನ್ ಪ್ಲಸ್ 6 ಅಂತ ನಾವು ಹೇಳ್ತಾ ಇದ್ವಿ. ಆಸಿಯಾನಲ್ಲಿ ಎಷ್ಟು ಇದ್ದಾರೆ, ಆಸಿಯಾನ್ ಅಂದರೆ ಯಾರು, ಓಕೆ, ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್. ಇಲ್ಲಿ 10 ದೇಶಗಳಿವೆ, ಈ ಜೊತೆಗೆ 6 ದೇಶಗಳು ಯಾವ್ಯಾವು, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಚೈನಾ, ಜಪಾನ್, ಸೌತ್ ಕೊರಿಯಾ. ಭಾರತ ಇದರ ಪಾತ್ರವಾಗಿತ್ತು, ಈಗ ಇಲ್ಲ. ಹಾಗಾಗಿ ಈಗ 10+5 15 ಕಂಟ್ರೀಸ್ ಅಂತ ಹೇಳಿ ನಾವು ಕರಿತೇವೆ. ಓಕೆ, ದಯವಿಟ್ಟು ಇದನ್ನು ತಾವು ನೆನಪಿಟ್ಕೊಳ್ಳಲೇಬೇಕಾಗತ್ತೆ. ಯಾಕೆಂದರೆ ಇಲ್ಲಿ ಆಡ್ ಮೆನ್ ಔಟ್ ಕೇಳ್ತಾನೆ ಮೆಂಬರ್. ಈಗ ಮ್ಯಾಥ್ ದ ಫಾಲೋಯಿಂಗ್ ಕೇಳ್ತಾನೆ, ಯಾರು ಇದರಲ್ಲಿ ಮೆಂಬರ್ ಆಗಿದ್ದಾರೆ ಇಲ್ಲ ಅಂಥೇಳಿ. ಓಕೆ, ನೆಕ್ಸ್ಟ್ ಮಲಬಾರ್ ಎಕ್ಸಸೈಸ್. ಇದು ಸ್ಟಾರ್ಟ್ ಆಗಿದ್ದ ವರ್ಷ 1992. ಇದು ಭಾರತ ಮತ್ತು ಯು ಎಸ್ ಮಧ್ಯೆ ನಡೀತಾ ಇತ್ತು. ಆದರೆ ಚೈನಾ ಥ್ರೆಟ್ ಎಲ್ಲ ಕಡೆ ಇಂಡಿಯನ್ ಓಷನ್ನಲ್ಲಿ ಇದ್ದಿದ್ದರಿಂದ, ಇದು ನೇವಲ್ ಎಕ್ಸಸೈಸ್ ಕೂಡ ಆಗಿದ್ದರಿಂದ, 2015 ಏನು ಮಾಡ್ತಾರೆ, ಜಪಾನನ್ನು ಕೂಡ ಇದರಲ್ಲಿ ಸೇರಿಸ್ಕೊಡ್ತಾರೆ. ಓಕೆ, ಮುಂದೆ ಆಸ್ಟ್ರೇಲಿಯಾ, ಸಿಂಗಾಪುರ್ ಕೂಡ ಇದನ್ನು ಜಾಯಿನ್ ಆಗಬಹುದು ಅನ್ನುವಂತಹ ಊಹೆಗಳಿವೆ. ಓಕೆ, ನೆಕ್ಸ್ಟ್ ಕೆಲವು ಬೇಸಿಕ್ ಫ್ಯಾಕ್ಟ್ಸ್ಗಳು. ಬೈಲೆಟ್ರಲ್ ಮಿಲಿಟರಿ ಎಕ್ಸಸೈಸ್, ಇದು ಬಹಳ 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 ಮುಖ್ಯವಾದಂತಹ ಫ್ಯಾಕ್ಟ್ಗಳು ಅಂತ ನಾನು ಹೇಳ್ತೀನಿ. ಓಕೆ, ತಮ್ಮ ಎಕ್ಸಾಮ್ಸ್ಗಳಲ್ಲಿ ಇದು ಬಂದೇ ಬರುತ್ತೆ, ಇದನ್ನು ನೀವು ಬ್ಯಾಟ್ ಮಾಡ್ಕೋಬೇಕು. ಕೋರ್ಪೇಟ್ ಅಂದರೆ ಎಲ್ಲಿದೆ, ಕೋರ್ಪೇಟ್ ಅಂದರೆ ಯಾವ 2 ಮಿಲಿಟರಿಗಳ ಮಧ್ಯೆ ಇರುವಂತಹ ಎಕ್ಸಸೈಸ್, ಇಂಡಿಯಾ ಮತ್ತು ಥೈಲ್ಯಾಂಡ್, ಸಿಟ್ಮೆಕ್ಸ್, ಇಂಡಿಯಾ ಸಿಂಗಾಪುರ್ ಥೈಲ್ಯಾಂಡ್, ಯುದ್ಧ ಅಭ್ಯಾಸ್ ಇಂಡಿಯಾ ಯು ಎಸ್, ಶಕ್ತಿ ಇಂಡಿಯಾ ಫ್ರಾನ್ಸ್ ಆರ್ಮಿ, ಗರುಡಾ ಇಂಡಿಯಾ ಫ್ರಾನ್ಸ್ ಏರ್ ಫೋರ್ಸ್, ಇಂದ್ರಾ ಇಂಡಿಯಾ ರಷ್ಯಾ. ಸೊ ಈ ರೀತಿಯಲ್ಲಿ ದಯವಿಟ್ಟು ಓದ್ಕೊಳ್ಳಿ. ಈ ಒಂದು PDFನ ನಾನೇನು ಮಾಡಿರ್ತೀನಿ, ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ನಾವು ಹಾಕಿರ್ತೇವೆ.
ಟೆಲಿಗ್ರಾಮ್ ಚಾನೆಲ್ನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಓಕೆ, ಅನ್ ಅಕಾಡೆಮಿ KPSC ಕರೆಂಟ್ ಅಫೇರ್ಸ್ ಅಂತ ಹೇಳಿ ತಾವು ಸರ್ಚ್ ಮಾಡಿದ್ರೆ ಈ ಒಂದು PDF ತಮಗೆ ಸಿಗುತ್ತೆ. ಇಲ್ಲಿ ನಾನು ಏನು ನೋಟ್ಸ್ ಮಾಡಿದ್ದೀನಿ ಅದೇ PDFನ ನಾನು ಅಲ್ಲಿ ಹಾಕಿರ್ತೀನಿ. ದಯವಿಟ್ಟು ಅಲ್ಲಿ ಬಂದು ತಾವು ಇದನ್ನು ಆಕ್ಸೆಸ್ ಮಾಡಿಕೊಳ್ಬೇಕು. ಎಲ್ಲವನ್ನ ಕ್ಲಾಸಲ್ಲಿ ಹೇಳುವಂಥದ್ದು ಕಷ್ಟ. ಸಪ್ಲೈ ಚೈನ್ ರೆಸಿಲಿಯನ್ಸ್ ಇನಿಷಿಯೇಟಿವ್ ಮುಂಚೆ ಹೇಳಿದ್ದಾಗಿ ಏನಿದು ಅಂತಂದಂಗ, ಸಪ್ಲೈ ಚೈನ್ ಈಗ ತಾವು ನೋಡಿರಬಹುದು COVID-19 ಪರಿಸ್ಥಿತಿಯಲ್ಲಿ ಫ್ಯಾಕ್ಟರಿ ಆಫ್ ದ ವರ್ಲ್ಡ್ ಅಂತ ಕರಿತಿದ್ದಂಥದ್ದು ಚೈನಾನ. COVID-19 ಪರಿಸ್ಥಿತಿಯಲ್ಲಿ ಏನಾಗಿದೆ, ಈ ಸಪ್ಲೈ ಚೈನ್ಗಳು ಪ್ರಾಬ್ಲಮ್ ಆಗ್ತಾ ಇವೆ. ಓಕೆ, ಒಂದು ಕಡೆಯಿಂದ ಒಂದು ಕಡೆ ಟ್ರಾವೆಲ್ ಮಾಡೋದಕ್ಕಾಗ್ತಾ ಇಲ್ಲ, ಇಂಪೋರ್ಟ್ಸ್ ಸರಿಯಾಗ್ತಾ ಇಲ್ಲ, ಎಕ್ಸ್ಪೋರ್ಟ್ಸ್ ಸರಿಯಾಗ್ತಾ ಇಲ್ಲ. ಈ ರೀತಿಯಾದಾಗ ಏನಾಗ್ತದೆ, ಈಗ ಭಾರತ ಸೇ ಫಾರ್ ಎಕ್ಸಾಂಪಲ್ ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿಯಲ್ಲಿ ನಾವು APIಗಳು, ಓಕೆ, ಈ APIಗಳು ನಾವು ಚೈನಾ ಮೇಲೆ ಡಿಪೆಂಡೆಂಟ್ ಇದ್ದೀವಿ. API ಅಂತಂದರೆ ಆ್ಯಕ್ಟಿವ್ ಫಾರ್ಮಸ್ಯೂಟಿಕಲ್ ಇಂಗ್ರೀಡಿಯೆಂಟ್ಸ್ ಅಂತ ಕರೀತಾರೆ. ಇದರ ಫುಲ್ ಫಾರ್ಮನ್ನು ಕೂಡ ಪ್ರಶ್ನೆ ಕೇಳಿದ್ದಾರೆ, ಇದರ ಕುರಿತಾಗಿ ಯಾರ ಮೇಲೆ ಡಿಪೆಂಡೆನ್ಸ್ ಇದೆ ಅಂತ ಕೂಡ ಪ್ರಶ್ನೆ ಕೇಳಿದ್ದಾರೆ. ಓಕೆ, ಸೊ APIಗಾಗಿ ನಾವೇನು ಮಾಡ್ತೇವೆ, ಚೈನಾ ಮೇಲೆ ಡಿಪೆಂಡೆಂಟ್ ಇದ್ದೀವಿ. 50% ಆಫ್ ದ ಪ್ಯಾರಾಸಿಟಮಾಲ್, ನಿಮ್ಮ ಪ್ಯಾರಾಸಿಟಮಾಲ್ ಏನು ಜ್ವರಕ್ಕೆ ನೀವು ತೊಗೊಳ್ತೀರಿ, ಅದರ ಆ್ಯಕ್ಟಿವ್ ಫಾರ್ಮಸ್ಯೂಟಿಕಲ್ ಇಂಗ್ರೀಡಿಯೆಂಟ್ಗೆ ನಾವು ಚೈನಾ ಮೇಲೆ ಡಿಪೆಂಡೆಂಟ್ ಇದ್ದೀವಿ. 50% ಆಫ್ ದ ಪ್ಯಾರಾಸಿಟಮಾಲ್ ಟ್ಯಾಬ್ಲೆಟ್ಸ್ ವಿಲ್ ಹ್ಯಾವ್ API ಫ್ರಮ್ ಚೈನಾ. ಈ ರೀತಿಯಾದಂತಹ ಒಂದು COVID-19 ಪರಿಸ್ಥಿತಿಯಲ್ಲಿ, ಅದರ ವಿಸ್ತರಣಾವಾದವನ್ನು ಇರುವಂತಹ ಒಂದು ಪರಿಸ್ಥಿತಿಯಲ್ಲಿ ನಾವು ಚೈನಾ ಮೇಲೆ ಡಿಪೆಂಡೆಂಟ್ ಆಗಿರುವಂಥದ್ದು ಸರಿಯಾ ಎನ್ನುವಂಥದ್ದು ಎಲ್ಲ ಒಂದು ದೇಶಗಳ ತಲೆಯಲ್ಲಿ ಕೂಡ ಬರ್ತಾ ಇದೆ, ಎಸ್ಪೆಷಲಿ ಜಪಾನ್ ಅಂತ ನಾವು ಹೇಳ್ಬೋದು. ಆದ್ದರಿಂದ ಜಪಾನ್ ಏನು ಮಾಡ್ತು, ಸಪ್ಲೈ ಚೈನ್ ರೆಸಿಲಿಯನ್ಸ್ ಇನಿಷಿಯೇಟಿವ್ ಅನ್ನೋದನ್ನು ತರ್ತಾ ಇದೆ. ಯಾಕೆ, ಡೈವರ್ಸಿಫೈಯಿಂಗ್ ಸಪ್ಲೈ ರಿಸ್ಕ್ಸ್ ಅಂತ ನಾವು ಹೇಳ್ತೀವಿ. ಓಕೆ, ಸೊ ಚೈನಾ ಮೇಲೆ ಅಷ್ಟೇ ಅಲ್ಲದೆ, ಅಂದರೆ ಈಗ ಚೈನಾದಿಂದ ಆಲ್ಮೋಸ್ಟ್ 25% ಇಂಪೋರ್ಟ್ಸ್ ಹೋಗ್ತಾ ಇದೆ ಜಪಾನಿಗೆ. ಸೊ ಈ ಒಂದು ಪರ್ಸೆಂಟೇಜನ್ನು ಕಡಿಮೆ ಮಾಡ್ಕೋಬೇಕು, ಡೈವರ್ಸಿಫಿಕೇಶನ್ನ ನಾವು ಮಾಡ್ಕೋಬೇಕು, ಮತ್ತು ಇಂಡೋ ಪೆಸಿಫಿಕ್ ರೀಜನ್ನಲ್ಲಿ ಡೆವಲಪ್ಮೆಂಟ್ ಆಗಬೇಕು, ಇಲ್ಲಿ ಹೆಚ್ಚು FDI ಬರಬೇಕು, ವಿದೇಶ ನೇರ ಬಂಡವಾಳಗಳು ಅಲ್ಲಿ ಬರಬೇಕು, ಮತ್ತು ಇರುವಂತಹ ರಾಷ್ಟ್ರಗಳ ಮಧ್ಯೆ ಒಂದು ಪೂರಕವಾದಂತಹ ವಾತಾವರಣ ಉಂಟಾಗಬೇಕು ಅನ್ನುವಂಥ ಒಂದು ದೃಷ್ಟಿಯಿಂದ ಜಪಾನ್ ಇದನ್ನು ಚಾಂಪಿಯನ್ ಮಾಡ್ತಾ ಇದೆ. ಇದರ ಹೆಸರು ಏನಂತ ಹೇಳಿದ್ರೆ ಸಪ್ಲೈ ಚೈನ್ ರೆಸಿಲಿಯನ್ಸ್ ಇನಿಷಿಯೇಟಿವ್. ಮುಂದೆ ಇದು KS ಪ್ರಿಲಿಮ್ಸಲ್ಲಿ ಬರುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಸೊ ಇದನ್ನು ಯಾರು ಇನಿಷಿಯೇಟ್ ಮಾಡಿದ್ದಾರೆ ಅಂತ ಕೇಳಬಹುದು. ಓಕೆ, ಸೊ ಕಾರಣಗಳು ಏನಪ್ಪ, COVID-19, ಚೀನಾ ಅವರ ವಿಸ್ತರಣಾವಾದ, ಅವರ ಎಕ್ಸ್ಪೆನ್ಷನಿಸಮ್, ಮತ್ತು ಈ ಒಂದು ಪರಿಸ್ಥಿತಿಯಲ್ಲಿ ಬಿಕಾಸ್ ದೇರ್ ಇಸ್ ಎ ಸರ್ಪ್ಲಸ್ ಲೇಬರ್ ಇನ್ ಇಂಡಿಯಾ, ವಿ ಆರ್ ಎಮರ್ಜಿಂಗ್ ಆಸ್ ಎ ಸಪ್ಲೈ ಹಬ್ ಅಂತ ನಾವು ಹೇಳಬಹುದು. ಓಕೆ, ಸೊ ಅದು ಕಾಲ ಏನು ದೂರ ಇದೆ, ಆದರೆ ಅಟ್ಲೀಸ್ಟ್ ಎಮರ್ಜಿಂಗ್ ಅಂತ ನಾವು ಹೇಳಬಹುದು. ಓಕೆ, ಸೊ ಈ ಒಂದು ದೃಷ್ಟಿಕೋನದಿಂದ ಸಪ್ಲೈ ಚೈನ್ ರೆಸಿಲಿಯನ್ಸ್ ಇನಿಷಿಯೇಟಿವ್ ಇಂಪಾರ್ಟೆಂಟ್ ಆಗುತ್ತೆ, ಮತ್ತು ಭಾರತ ಇದನ್ನು ಸೇರಿಕೊಳ್ತಾ ಇದೆ. ಓಕೆ, ಭಾರತ, ಆಸಿಯಾನ್, ಜಪಾನ್, ಈ ಒಂದು ಆ್ಯಂಗಲಲ್ಲಿ ನೀವು ಥಿಂಕ್ ಮಾಡಬೇಕಾಗತ್ತೆ. ನೆಕ್ಸ್ಟ್ Blue Dot Network. Blue Dot Network ಅಂದರೆ ಏನು, Blue Dot Network ಅನ್ನು ಯಾರು ನೇತೃತ್ವ ವಹಿಸಿದ್ದಾರೆ ಇದನ್ನು ಕೇಳ್ತಾರೆ. ಓಕೆ, Blue Dot Network ಅಂದರೆ ಏನಪ್ಪ ಅಂತಂತಂದರೆ, ಈಗ ತಾವು ಚೈನಾದ ಬಾರ್ಡರ್, ಚೈನಾದ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಬಗ್ಗೆ ತಾವು ಕೇಳಿರ್ಬೋದು. ಅವರು ಏನು ಮಾಡ್ತಿದ್ದಾರೆ, ಇದರಲ್ಲಿ ಇಡೀ ಏಷ್ಯಾ ಸುತ್ತ ಮತ್ತು ಇಡೀ ಆಫ್ರಿಕಾದಲ್ಲಿ ತಮ್ಮ ವಿಸ್ತರಣಾವಾದದ ಒಂದು ಹುನ್ನಾರ ಮಾಡ್ತಿದ್ದಾರೆ. ಅಲ್ಲಿಗೆ ಅಥವಾ ನಮ್ಮ ನೇಬರ್ಸ್ ಇರ್ಬೋದು, ಎಕ್ಸಾಂಪಲ್ ನೇಪಾಳಕ್ಕೆ ಲಾಸಾಯಿಂದ ಟ್ರೈನ್ ಬಿಟ್ಟು ಅಲ್ಲಿ ಮಿಲಿಟ್ರಿಯನ್ನು ತಾವು ಮೊಬಿಲೈಸ್ ಮಾಡುವಂತಹ ಒಂದು ಕಾರ್ಯವನ್ನು ಮಾಡುವಂಥದ್ದಿರಬಹುದು. ಈ ಎಲ್ಲ ಕಾರ್ಯದ ವಿರುದ್ಧವಾಗಿ ಅಮೆರಿಕ ಏನು ಥಿಂಕ್ ಮಾಡ್ತಿದೆ ಅಂತಂದರೆ, ಚೈನಾ ಸುತ್ತಮುತ್ತಲಿರುವಂತಹ ದೇಶಗಳನ್ನು ಒಂದು ರೀತಿಯಲ್ಲಿ ಸೆಳೆಯುವಂತಹ ಪ್ರಯತ್ನವನ್ನು ಮಾಡಿದರೆ, ಅವರಿಗೆ ಬಂಡವಾಳವನ್ನು ಹೂಡಿಕೆ ಮಾಡಿದರೆ, ಅಲ್ಲಿ ಡ್ಯೂರಬಲ್ ಅಸೆಟ್ಸ್ನ ಬಿಲ್ಡ್ ಮಾಡಿದರೆ. ಓಕೆ, ಚೈನಾದ ಪ್ರಾಬ್ಲಮ್ ಏನಿದೆ ಅಂತಂದರೆ, ಅಸೆಟ್ಸ್ ಯಾವುದು ಡ್ಯೂರಬಲ್ ಅಲ್ಲ. ಅದು ಟ್ರ್ಯಾಕ್ ಮಾಡ್ಬೋದು, ಅದು ಹೈವೇ ಮಾಡಬಹುದು, ಅದು ಫ್ಯಾಕ್ಟ್ರಿ ಮಾಡ್ಬೋದು, ಅದು ನ್ಯೂಕ್ಲಿಯರ್ ರಿಯಾಕ್ಟರ್ ಮಾಡ್ಬೋದು, ಆದರೆ ಮೇಡ್ ಇನ್ ಚೈನಾ ಅನ್ನೋದಕ್ಕೆ ಹೆಚ್ಚು ಬಾಳಿಕೆ ಬರುವಂತಹ ಒಂದು ನಂಬಿಕೆ ಜನರ ಮೇಲೆ ಇಲ್ಲ. ಹಾಗಾಗಿ ಚೈನಾ ದುಡ್ಡು ಕೊಡ್ಬೋದು, ಇನ್ವೆಸ್ಟ್ಮೆಂಟ್ಸ್ ಮಾಡಬಹುದು, ಮತ್ತು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡ್ಬೋದು, ಆದರೆ ಈ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗಿರುವಂಥದ್ದು ಯಾವ ರೀತಿಯಲ್ಲಿದೆ, ಹಾಗೂ ಚೈನಾ ಈಗ ತೋರ್ತಿರ್ಬೋದು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ಕಾರಕೋರಂ ಹೈವೇಯನ್ನು ಬಿಲ್ಡ್ ಮಾಡ್ತಾ ಇದೆ. ಇದು ಒಂದು
ಪಾಕ್ ಆಕ್ರಮಿತ ಕಾಶ್ಮೀರ ಅಂತ ನಾವು ಕರಿತೀವಿ. ಅಂದರೆ ಅದೊಂದು ಡಿಸ್ಪ್ಯೂಟಬಲ್ ರೀಜನ್ ಆಗಿರುತ್ತೆ, ಇದರ ಲೀಗಲ್ ಸ್ಟೇಟಸ್ ಇನ್ನೂ ಕ್ಲಿಯರ್ ಇಲ್ಲ. ಆಗಿದ್ದಂತಹ ಪಕ್ಷದಲ್ಲಿ ಯಾವ ರೀತಿಯಲ್ಲಿ ಯಾವ ಒಂದು ಇದರ ಮೇಲೆ ಚೈನಾ ಹೋಗಿ ಅಲ್ಲಿ ಡೆವಲಪ್ಮೆಂಟ್ ಪ್ರಾಜೆಕ್ಟನ್ನು ಮಾಡೋದಕ್ಕೆ ಸಾಧ್ಯ, ಇದು ಭಾರತದ ಸಾವರ್ನಿಟಿಯನ್ನು ಹರ್ಟ್ ಮಾಡೋ ಲೆವೆಲ್ಗಿದೆ. ಸೊ ಈ ರೀತಿಯಾದಂಥ ಹುನ್ನಾರ ಬೇರೆ ಕಡೆ ಕೂಡ ಚೈನಾ ಮಾಡ್ತಿರೋದ್ರಿಂದ ಇದರ ವಿರುದ್ಧವಾಗಿ ಅಮೆರಿಕ ಬ್ಲೂ ಡಾಟ್ ನೆಟ್ವರ್ಕನ್ನು ಓಪನ್ ಮಾಡ್ತಾ ಇದೆ. ಸೊ ಬ್ಲೂ ಡಾಟ್ ನೆಟ್ವರ್ಕ್ ಅಂದರೆ ಏನಪ್ಪ ಅಂತಂದರೆ, ಇಲ್ಲಿ ಏನೋ ಅಮೆರಿಕ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇಲ್ಲ, ಆದರೆ ಇರುವಂತಹ ಒಂದು ನೆಟ್ವರ್ಕ್ ಏನಿರುತ್ತೆ, ಈಗ ಅದು ಪೋರ್ಟ್ ನೆಟ್ವರ್ಕ್ ಇರಬಹುದು ಅಥವಾ ರೈಲ್ವೆ ನೆಟ್ವರ್ಕ್ ಇರ್ಬೋದು ಅಥವಾ ರೋಡ್ ನೆಟ್ವರ್ಕ್ ಇರ್ಬೋದು, ಇದರ ಒಂದು ಮೌಲ್ಯಮಾಪನ ಮತ್ತು ಪ್ರಾಮಾಣೀಕರಣ, ಓಕೆ, ಇದರ ಒಂದು ಸರ್ಟಿಫಿಕೇಷನ್, ಓಕೆ, ಇದು ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಇದೆ ಅಂತದು ಹೇಳುತ್ತೆ. ಇದನ್ನು ನಾವು ಬ್ಲೂ ಡಾಟ್ ನೆಟ್ವರ್ಕ್ ಅಂತ ಹೇಳ್ತೀವಿ. ಸೊ ಕ್ವಶನ್ ಇಲ್ಲಿ ಏನು ಬರಬಹುದಪ್ಪ ಅಂತಂದರೆ, ಬ್ಲೂ ಡಾಟ್ ನೆಟ್ವರ್ಕ್ ಯಾರು ನೇತೃತ್ವ ವಹಿಸಿದ್ದಾರೆ, ಓಕೆ, ಅಮೇರಿಕ ಮೇಜರ್ಲಿ, ಅದರ ಜೊತೆಗೆ ಜಪಾನ್ ಮತ್ತು ಆಸ್ಟ್ರೇಲಿಯಾ ಅಂತ ಕೂಡ ನಾವು ಹೇಳಬಹುದು. ಓಕೆ, ಸೊ ಕೆಲವು ಪ್ರಶ್ನೆಗಳು ಸಪ್ಲೈ ಚೈನ್ ರೆಸಿಲಿಯನ್ಸ್ ಇನಿಷಿಯೇಟಿವ್ ಕುರಿತಾಗಿ. ಸೊ ಸಪ್ಲೈ ಚೈನ್ ರೆಸಿಲಿಯನ್ಸ್ ಇನಿಷಿಯೇಟಿವ್ ಇಸ್ ಲೆಡ್ ಬೈ ಜಪಾನ್. ಪಿ ಎಸ್ ಐ ಅಲ್ಲಿ ಎಸ್ ಐ ಯಾವ ರೀತಿ ಬರ್ಬೋದು, ಕ್ವಾಡ್ ಕುರಿತಾಗಿ, ಕ್ವಾಡ್ನ ಉದ್ದೇಶ ಮತ್ತು ಪ್ರಾಮುಖ್ಯತೆ, ಇದು ಬಹಳ ಬಹಳ ಮುಖ್ಯವಾದಂಥದ್ದು, ದಯವಿಟ್ಟು ನೋಟ್ಸ್ ಮಾಡಿ. ಇವತ್ತನೇ ಸಬ್ಜೆಕ್ಟಿವ್ ಕ್ವಶನ್ಸ್ ಯಾವ ರೀತಿ ಬರುತ್ತೆ, ಭಾರತ ಯು ಎಸ್ ಜಪಾನ್ ಸಂಬಂಧಗಳಲ್ಲಿ ಕ್ವಾಡ್ನ ಮಹತ್ವವನ್ನು ಪರಿಶೀಲಿಸಿ. ಓಕೆ, ಸೊ ಇದು ಇಂಟರ್ನ್ಯಾಷನಲ್ ರಿಲೇಷನ್ಸ್ಗೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆ ಆಗಿರುತ್ತದೆ. ಭಾರತ ಯು ಎಸ್ ಮತ್ತು ಜಪಾನ್ ಈಗ ಬಹಳ ಕ್ಲೋಸ್ ಆಗಿ ಪಾರ್ಟ್ನರ್ಸ್ ಆಗ್ತಿರುವಂಥದ್ದು ಕಾಣಿಸ್ತಾ ಇದೆ. ಸೊ ಇದರಲ್ಲಿ ಕ್ವಾಡ್ ಯಾವ ರೀತಿಯಾದಂತಹ ಪಾತ್ರವನ್ನು ವಹಿಸುತ್ತೆ ಅನ್ನೋದನ್ನು ಕೇಳ್ತಾರೆ. ನೆಕ್ಸ್ಟ್, ಹೌ ಕ್ಯಾನ್ ದ ರಿಲೇಷನ್ ವಿತ್ ಈಸ್ಟ್ ಏಷ್ಯಾ ಬಿ ಲೆವರೇಜ್ಡ್ ಬೈ ಇಂಡಿಯಾ ಟು ಗಿವ್ ಇಂಪಿಟಸ್ ಟು ಆತ್ಮನಿರ್ಭರ ಭಾರತ ಇನಿಷಿಯೇಟಿವ್. ಆತ್ಮನಿರ್ಭರ ಭಾರತಕ್ಕೆ ಉತ್ತೇಜನ ನೀಡಲು ಪೂರ್ವ ಏಷ್ಯಾದೊಂದಿಗಿನ ಸಂಬಂಧವನ್ನು ಭಾರತವು ಹೇಗೆ ಬಳಸಿಕೊಳ್ಳಬಹುದು ಎನ್ನುವಂತಹ ಪ್ರಶ್ನೆ ಇದೆ. ಇದು ಬಹಳ ಒಳ್ಳೆಯದಂತಹ ಪ್ರಶ್ನೆ. ಆತ್ಮನಿರ್ಭರ ಭಾರತ ಮತ್ತು ಇಂಟರ್ನ್ಯಾಷನಲ್ ರಿಲೇಷನ್ಸ್, ಈ ಎರಡನ್ನ ಕಂಬೈನ್ ಮಾಡಿ ಇಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಹಾಗಾಗಿ ದಯವಿಟ್ಟು ಇದಕ್ಕೆ ಫ್ರೇಮ್ವರ್ಕ್ ಮಾಡಿಕೊಳ್ಳಿ. ನೆಕ್ಸ್ಟ್, ಕೆಲವು ಪ್ರಶ್ನೆಗಳು ಸ್ವಲ್ಪ ಅಡ್ವಾನ್ಸ್ಡ್ ಆದಂತಹ ಪ್ರಶ್ನೆಗಳನ್ನು ನಾವು ನೋಡೋದಾದರೆ, ಇದು ಕೇವಲ ಐ ಎ ಎಸ್ ಮೇನ್ಸ್ ಎಕ್ಸಾಮಲ್ಲಿ ಮಾತ್ರ ಕೇಳುವಂತಹ ಪ್ರಶ್ನೆಗಳಾಗಿರ್ತವೆ. ವಾಟ್ ಡ್ಯೂ ಅಂಡರ್ಸ್ಟ್ಯಾಂಡ್ ಬೈ ಕ್ವಾಡ್ರಿಲೇಟರಲ್ ಸೆಕ್ಯೂರಿಟಿ ಡೈಲಾಗ್, ಎಕ್ಸಾಮಿನ್ ಇಟ್ಸ್ ರೋಲ್ ಇನ್ ಆಲ್ಟರಿಂಗ್ ದ ಬ್ಯಾಲೆನ್ಸ್ ಆಫ್ ಪವರ್ ಈಕ್ವೇಷನ್ಸ್ ಇನ್ ಏಷ್ಯಾ. ಓಕೆ, ಸೊ ಬ್ಯಾಲೆನ್ಸ್ ಆಫ್ ಪವರ್ ಈಕ್ವೇಷನ್ ಬಗ್ಗೆ ಮುಂಚೆ ನಾನು ಹೇಳಿದೆ. ಸೊ ಏಷ್ಯಾದಲ್ಲಿ ಒಂದು ಬ್ಯಾಲೆನ್ಸ್ ಆಫ್ ಪವರ್ ಇರುತ್ತೆ, ಇದನ್ನು ಕ್ವಾಡ್ರಿಲೇಟರಲ್ ಸೆಕ್ಯೂರಿಟಿ ಡೈಲಾಗ್ ಯಾವ ರೀತಿ ಡಿಸ್ಟರ್ಬ್ ಮಾಡ್ತಾ ಇದೆ, ಈಕ್ವೇಷನ್ಸ್ ಯಾವ ರೀತಿ ಡೆವಲಪ್ ಆಗ್ತಾ ಇದೆ ಅನ್ನೋದನ್ನು ಇಲ್ಲಿ ತಾವು ಎಕ್ಸಾಮಿನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್, ಹೌ ಇಸ್ ದ ಬ್ಲೂ ಡಾಟ್ ನೆಟ್ವರ್ಕ್ ಲೆಡ್ ಬೈ ಯು ಎಸ್ ಎ ಫಂಡಮೆಂಟಲಿ ಡಿಫ್ರೆಂಟ್ ಫ್ರಮ್ ದ ಬೆಲ್ಟ್ ಆ್ಯಂಡ್ ರೋಡ್ಸ್ ಇನಿಷಿಯೇಟಿವ್ ಆಫ್ ಚೈನಾ. ಓಕೆ, ಇಲ್ಲಿ ಕಂಪ್ಯಾರಿಟಿವ್ ಅನಾಲಿಸಿಸ್ ಅನ್ನು ಕೇಳ್ತಾ ಇದ್ದಾರೆ. ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ ಒಂದು ಕಡೆ, ಬ್ಲೂ ಡಾಟ್ ನೆಟ್ವರ್ಕ್ ಮತ್ತೊಂದು ಕಡೆ, ಈ ಎರಡರ ಮಧ್ಯೆ ಇರುವಂತಹ ವ್ಯತ್ಯಾಸ. ಮುಂದಿನ ಘಟನೆಗೆ ನಾವು ಹೋಗೋದಾದರೆ ಹತ್ರಾಸ್ ಘಟನೆ. ಓಕೆ, ಅತ್ಯಂತ ಹೃದಯ ವಿದ್ರಾವಕವಾದಂತಹ ಘಟನೆ ಅಂತಲೇ ನಾವು ಹೇಳಬಹುದು. ಸೊ 19 ವರ್ಷದ ದಲಿತ ಮಹಿಳೆ ರೇಪ್ಗೆ ಒಳಗಾಗಿ ಇಂದು ಬೆಳಗ್ಗೆ ದೆಹಲಿಯಲ್ಲಿ ನಿಧನರಾಗಿದ್ದಾರೆ. ಈ ಒಂದು ಅತ್ಯಾಚಾರ ಘಟನೆಯ ಕುರಿತಾಗಿ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಪಿಟಿಷನ್ ಹಾಕ್ತಾರೆ. ಇದು ರೀಟ್ ಪಿಟಿಷನ್ ಆಗಿರುತ್ತೆ. ಅವರು ಹೇಳ್ತಾರೆ, ಇದನ್ನು ಎಸ್ ಐ ಟಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಥವಾ ಸಿ ಬಿ ಐ ತನಿಖೆಗೆ ತಾವು ಒಳಪಡಿಸಬೇಕು ಅನ್ನೋವಂಥದ್ದನ್ನು ಕೇಳ್ಕೋತಾರೆ. ಯಾಕೆ ಈ ರೀತಿಯಾದಂತಹ ಒಂದು ಪಿಟಿಷನ್ ಅಲ್ಲಿ ಹಾಕಿದ್ದಾರೆ ಅಂತಂತಂದರೆ, ಇಲ್ಲಿ ಲೋಕಲ್ ಪೊಲೀಸ್ ಇನ್ವಾಲ್ವ್ಮೆಂಟ್ ಇದೆ ಮತ್ತು ಲೋಕಲ್ ಪೊಲೀಸ್ ಕುರಿತಾದಂತಹ ಒಂದು ನಂಬಿಕೆ ಹೋಗಿದೆ ಅನ್ನೋ ಒಂದು ವಿಚಾರ ಇಲ್ಲಿ ಪ್ರಮುಖವಾಗುತ್ತದೆ. ಓಕೆ, ಸೊ ನಾವು ಇದರ ಪೊಲಿಟಿಕ್ಸ್ಗೆ ಹೋಗದೆ ಅಕಾಡೆಮಿಕ್ ರಿಲೇಟೆಡ್ ನಾವು ಇದರಲ್ಲಿ ಏನು ಬರುತ್ತೆ ಅನ್ನೋದನ್ನು ನೋಡೋಣ. ಸೊ ಯಾವ ರೀತಿಯಾದಂತಹ ಪ್ರಶ್ನೆಗಳು ಇಲ್ಲಿ ಬರಬಹುದು? ಒಂದು, ಡೆಫಿನೇಷನ್ ಆಫ್ ವೈಲೆನ್ಸ್ ಅಗೇನ್ಸ್ಟ್ ವುಮೆನ್. ವೈಲೆನ್ಸ್ ಅಗೇನ್ಸ್ಟ್ ವುಮೆನ್ ಯಾವ ರೀತಿಯಲ್ಲಿ ಡಿಫೈನ್ ಮಾಡುತ್ತೆ ನಮ್ಮ ಸ್ಟ್ಯಾಟ್ಯೂಟ್? ಓಕೆ, ಈ ಒಂದು ಡೆಫಿನೇಷನ್ನ ತಾವು ಕೆ ಎಸ್ ಮೇನ್ಸಲ್ಲಿ ಬರೀಬೇಕಾಗತ್ತೆ. ಏನು ಹೇಳ್ತಾರೆ ಇದರಲ್ಲಿ, ಇಟ್ ಇಸ್ ಡಿಫೈನ್ಡ್ ಆಸ್ ಎನಿ ಆಕ್ಟ್ ಆಫ್ ಜೆಂಡರ್ ಬೇಸ್ಡ್ ವೈಲೆನ್ಸ್ ದಟ್ ರಿಸಲ್ಟ್ಸ್ ಇನ್ ಆರ್ ಇಸ್ ಲೈಕ್ಲಿ ಟು ರಿಸಲ್ಟ್ ಇನ್ ಫಿಸಿಕಲ್ ಸೆಕ್ಷುಯಲ್ ಆರ್ ಮೆಂಟಲ್ ಹಾರ್ಮ್ ಆರ್ ಸಫರಿಂಗ್ ಟು ವುಮನ್. ಓಕೆ, ಅಂತಾರಾಷ್ಟ್ರೀಯ ಸಂಸ್ಥೆಯಾದಂತಹ ಡಬ್ಲ್ಯೂ ಎಚ್ ಒ, ಓಕೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಒಂದು ಸ್ಟ್ಯಾಟಿಸ್ಟಿಕ್ಸ್ನ ತರುತ್ತೆ. ಏನು ಹೇಳುತ್ತೆ ಅದು, ಜಗತ್ತಿನ 3 ಮಹಿಳೆಯರಲ್ಲಿ ಅಟ್ಲೀಸ್ಟ್ ಒಬ್ಬ ಮಹಿಳೆ ಈ ಒಂದು ರೀತಿಯಾದಂತಹ ವೈಲೆನ್ಸ್ಗೆ ಒಳಪಟ್ಟಿರ್ತಾರೆ ಅನ್ನೋಂಥದ್ದನ್ನು ಹೇಳುತ್ತೆ. ಈ ಸ್ಟ್ಯಾಟಿಸ್ಟಿಕ್ಸನ್ನು ತಾವು ತಮ್ಮ ಮೇನ್ಸ್ ಎಕ್ಸಾಮಲ್ಲಿ ಕೋಟ್ ಮಾಡಲೇಬೇಕು.
ಇದನ್ನು ತಾವು ಇಂಟ್ರೊಡಕ್ಷನ್ನಲ್ಲಿ ಬರೆದ್ರೆ ಇಟ್ ಬಿಕಮ್ಸ್ ಎ ಎಕ್ಸ್ಟ್ರೀಮ್ಲಿ ಗ್ರ್ಯಾಂಡ್ ಓಪನಿಂಗ್. ಓಕೆ, ಅಥವಾ ಇದನ್ನು ಹೇಳಿದ್ಯಾರು ಅಂತಲೂ ಕೂಡ ತಮ್ಮ ಪಿ ಸಿ ಎಕ್ಸಾಮಲ್ಲಿ ಅವರು ಕೇಳಬಹುದು. ಓಕೆ, ನೆಕ್ಸ್ಟ್, ಮಹಿಳೆಯರ ಮೇಲಿನ ದೌರ್ಜನ್ಯ ನಿಗ್ರಹಿಸಲು ಕರ್ನಾಟಕ ಸರ್ಕಾರದ ಯೋಜನೆಗಳು ಯಾವುವು? ಯಾವ ಒಂದು ಯೋಜನೆ ನಾನು ಇಲ್ಲಿ ತಗೊಂಡಿದ್ದೀನಿ, ಗೆಳತಿ ಯೋಜನೆ ಅಂತ ಹೇಳಿ. ಸೊ ಇದರ ಉದ್ದೇಶ ಏನು, ಇದರ ಗುರಿ ಏನು, ಇದನ್ನು ಅನುಷ್ಠಾನ ಮಾಡುತ್ತಿರುವಂತಹ ಇಲಾಖೆ ಯಾವುದು ಅನ್ನೋದು ಪ್ರಶ್ನೆಗಳು ಆಗ್ತವೆ. ಇದರ ಗುರಿ ಏನು, ಮಹಿಳಾ ಸಂತ್ರಸ್ತರಿಗೆ ಅಗತ್ಯವಿರುವ ಎಲ್ಲ ಸೇವೆಗಳನ್ನು ಒಂದೇ ಸುರಿನಡೆ ಒದಗಿಸುವಂಥದ್ದು. ಓಕೆ, ಉದ್ದೇಶ ಕಷ್ಟದ ಸಂದರ್ಭಗಳಲ್ಲಿ ಮಹಿಳೆಯರಿಗೆ ವಿಶೇಷವಾದಂತಹ ಚಿಕಿತ್ಸೆಯನ್ನು ನೀಡುವಂಥದ್ದು. ಅನುಷ್ಠಾನ ಯಾರು ಮಾಡ್ತಿದ್ದಾರೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ. ಇದು ಪ್ಯೂರ್ಲಿ ಫ್ಯಾಕ್ಚುಯಲ್ ಕ್ವಶನ್, ಪಿ ಸಿ ಪಿ ಎಸ್ ಐ ಎಕ್ಸಾಮ್ಸ್ಗಳಲ್ಲಿ, ಎಸ್ ಟಿ ಎಫ್ ಡಿ ಎಕ್ಸಾಮ್ಗಳಲ್ಲಿ ಬರಬಹುದು. ಈ ರೀತಿಯಾದಂತಹ ರೇಪ್ ಕೇಸ್ ಆಗಿರುವಂತಹ ಒಂದು ಸಮಯದಲ್ಲಿ ಕರೆಂಟ್ ಅಫೇರ್ಸ್ ಕುರಿತಾಗಿ ತಾವು ಈ ಒಂದು ಪ್ರಶ್ನೆಯನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಹೇಳ್ಬೋದು. ನಾನು ಮುಂದಿನ ಟಾಪಿಕ್ ಏನು ಅಂತಂದರೆ, 42ನೇ ಜಿ ಎಸ್ ಟಿ ಕೌನ್ಸಿಲ್ ಸಭೆ ನಡೆಯಿತು. ಸೊ 42ನೇ ಜಿ ಎಸ್ ಟಿ ಕೌನ್ಸಿಲ್ ಸಭೆ ಯಾವಾಗ ನಡೀತು ಮತ್ತು ಇದರ ಉದ್ದೇಶ ಏನಾಗಿರುತ್ತೆ ಮತ್ತು ಇದರ ಔಟ್ಕಮ್ ಏನಾಗಿರುತ್ತೆ ಅನ್ನೋದನ್ನು ನಾವು ನೋಡೋಣ. ಇದರ ನೇತೃತ್ವವನ್ನು ವಹಿಸಿದಂಥವರು ಕಾರ್ಪೊರೇಟ್ ಅಫೇರ್ಸ್ ಮಿನಿಸ್ಟರ್ ಆಗಿರುವಂತಹ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು. ಇವರು ಫೈನಾನ್ಸ್ ಮಿನಿಸ್ಟರ್ಸ್ ಕೂಡ ಆಗಿರ್ತಾರೆ. ಸೊ ರೆಕಮೆಂಡೇಷನ್ಸ್ ಏನು ಬಂತು ಜಿ ಎಸ್ ಟಿ ಕೌನ್ಸಿಲಿಂದ ಅಂತ ನೋಡಿಕೊಂಡಾಗ, ಜಿ ಎಸ್ ಟಿ ಕಾಂಪನ್ಸೇಷನ್ ಸೆಸ್ ಲೆವಿ. ಓಕೆ, ಈ ಒಂದು ಸೆಸ್ ಯಾಕೆ ಹಾಕ್ತಿರ್ತಾರೆ, ಈ ಸೆಸ್ ಹಾಕ್ತಾರಂಥದ್ದು ರಾಜ್ಯಗಳಿಗೆ ಆಗುವಂತಹ ನಷ್ಟವನ್ನು ತುಂಬಿಕೊಡುವುದಕ್ಕಾಗಿ. ಓಕೆ, ಸೊ ಇದು 2022ರವರೆಗೂ ಜಾರಿಯಲ್ಲಿ ಇರಬೇಕು ಅನ್ನೋದು ಇನಿಷಿಯಲಿ ಜಿ ಎಸ್ ಟಿ ಕೌನ್ಸಿಲ್ನ ನಿರ್ಣಯ ಆಗಿತ್ತು. ಆದರೆ COVID-19 ಸಂದರ್ಭದಲ್ಲಿ ಟ್ಯಾಕ್ಸ್ ಕಲೆಕ್ಷನ್ಸ್ ಕೆಳಗೆ ಆಗಿದ್ದಂತಾಗ ಸ್ಟೇಟ್ಸ್ಗಳಿಗೆ ಕಾಂಪನ್ಸೇಟ್ ಮಾಡೋದಕ್ಕೆ ಸೆಂಟ್ರ್ ಹತ್ರ ದುಡ್ಡಿಲ್ಲ ಇವಾಗ. ಹಾಗಾಗಿ 2022 ನಂತರವೂ ಕೂಡ ಈ ಒಂದು ಜಿ ಎಸ್ ಟಿ ಕಾಂಪನ್ಸೇಷನ್ ಸೆಸ್ ಲೆವಿಯನ್ನು ಎಕ್ಸ್ಟೆಂಡ್ ಮಾಡ್ತಾ ಇದ್ದಾರೆ. ಇದು ಪ್ಯೂರ್ ಫ್ಯಾಕ್ಚುಯಲ್ ಕ್ವಶನ್, ಇದು ಬಂದೇ ಬರುತ್ತೆ, ದಯವಿಟ್ಟು ಇದ್ರ ಕೂಡ ಗಮನ ಕೊಡಿ. 18% ಜಿ ಎಸ್ ಟಿ ಲೆವಿ ಮಾಡ್ತಾಯಿದ್ರು. ಯಾತಕ್ಕೆ? ಸ್ಯಾಟಲೈಟ್ ಲಾಂಚ್ ಮಾಡುವಂಥವ್ರಿಗೆ. ಸೊ ಅದನ್ನು ಭಾರತದಿಂದಲೇ ಸ್ಯಾಟಲೈಟ್ ಲಾಂಚ್ ಮಾಡುವಂಥದ್ದು ಇಸ್ರೋ, ಆ್ಯಂಟ್ರಿಕ್ಸ್ ಕಾರ್ಪೊರೇಷನ್. ಸೊ ಇದನ್ನು ಯೂಸ್ ಮಾಡ್ಕೊಂಡು ಯಾರು ಸ್ಯಾಟಲೈಟನ್ನು ಲಾಂಚ್ ಮಾಡ್ತಾರೆ ಪ್ರೈವೇಟ್ ಸೆಕ್ಟರಿಂದ, ಅವ್ರಿಗೆ ಜಿ ಎಸ್ ಟಿಯನ್ನು ಮುಕ್ತ ಮಾಡಿದ್ದಾರೆ. ಓಕೆ, ಇದು ಎರಡನೇದು. ಮೂರನೇದು, ಸ್ಮಾಲ್ ಟ್ಯಾಕ್ಸ್ ಪೇಯರ್ಸ್ ಹ್ಯಾವ್ ಬಿನ್ ಗಿವನ್ ಫ್ಲೆಕ್ಸಿಬಿಲಿಟಿ ಓವರ್ ಫೈಲಿಂಗ್ ರಿಟರ್ನ್ಸ್. ಸೊ ಮಂತ್ಲಿ ರಿಟರ್ನ್ಸನ್ನು ಫೈಲ್ ಮಾಡುವಂಥ ಅವಶ್ಯಕತೆ ಇಲ್ಲ. ಯಾರಿಗೆ? ಸ್ಮಾಲ್ ಟ್ಯಾಕ್ಸ್ ಪೇಯರ್ಸ್ಗೆ. ಸ್ಮಾಲ್ ಟ್ಯಾಕ್ಸ್ ಪೇಯರ್ ಅಂದರೆ ಯಾರಿಲ್ಲಿ? ಆ್ಯನ್ಯುಲ್ ಟರ್ನ್ ಓವರ್ 5 ಕೋಟಿಗಿಂತ ಕೆಳಗಿರೋರಿಗೆ ಮಾತ್ರ. ಓಕೆ, ಸೊ ಇವೆಲ್ಲ ಜಿ ಎಸ್ ಟಿ ಕೌನ್ಸಿಲ್ನ ನಿರ್ಣಯಗಳಾಗಿವೆ. ಸೊ ಇಲ್ಲಿ ಕ್ವಶನ್ಸ್ ಏನು ಬರುತ್ತಪ್ಪ ಅಂತಂದರೆ, ಜಿ ಎಸ್ ಟಿ ಕೌನ್ಸಿಲ್ ಇದು ಕಾನ್ಸ್ಟಿಟ್ಯೂಷನಲ್ ಬಾಡಿನ ಅಲ್ವಾ? ಇದು ಸ್ಟ್ಯಾಟ್ಯೂಟರಿ ಬಾಡಿನ. ಕಾನ್ಸ್ಟಿಟ್ಯೂಷನಲ್ ಬಾಡಿ ಆದರೆ ಯಾವ ಆರ್ಟಿಕಲ್ ಕೆಳಗೆ ಇದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಆಗಿದೆ? ಇದರ ಪವರ್ಸ್ ಎಲ್ಲಿ ಡಿಫೈನ್ ಆಗಿದೆ? ಯಾವ ಆರ್ಟಿಕಲ್ ಡಿಫೈನ್ ಆಗಿದೆ ಅನ್ನೋಂಥದ್ದನ್ನು ಕೇಳಿದ್ದಾರೆ. ಸೊ ಜಿ ಎಸ್ ಟಿ ಕೌನ್ಸಿಲ್ ಅಂತ ಹೇಳಿ ಆರ್ಟಿಕಲ್ಸ್ ಕೊಡ್ತಾರೆ. ಇದು ಆ್ಯಕ್ಚುಲಿ ಆರ್ಟಿಕಲ್ ಯಾವುದು? 279A ಅಂತ ನಾವು ಹೇಳ್ಬೋದು. ಸೊ ಇದು ಜಿ ಎಸ್ ಟಿ ಕೌನ್ಸಿಲ್ನ ಕೆಲಸ ಏನಪ್ಪ, ಜಿ ಎಸ್ ಟಿ ಕುರಿತಾದಂತಹ ನಿರ್ಣಯಗಳು ಏನು ತಗೊಳ್ತಾರೆ ಅದಕ್ಕೆ ಫೈನಲ್ಸೇ ಜಿ ಎಸ್ ಟಿ ಕೌನ್ಸಿಲಿಂದ ಬರುತ್ತೆ. ಜಿ ಎಸ್ ಟಿ ಕೌನ್ಸಿಲ್ ಒಂದು ಕೋಆಪರೇಟಿವ್ ಫೆಡರಲಿಸಂ ಬಾಡಿ ಅಂತ ನಾವು ಹೇಳ್ಬೋದು. ಅಂದರೆ ಇಲ್ಲಿ ಸೆಂಟರ್ ಮತ್ತು ಸ್ಟೇಟ್ಗಳಿಗೆ ಈಕ್ವಲ್ ಆದಂತಹ ಒಂದು ಪವರ್ಸ್ ಇರುತ್ತೆ. ಅವರು ತಮ್ಮ ಒಂದು ಏನು ಅಭಿಪ್ರಾಯಗಳಿರುತ್ತೆ, ಯಾವುದೇ ಒಂದು ಕ್ರಮ ತೆಗೆದುಕೊಳ್ಬೇಕಂತ ಇರುವಾಗ ಅದನ್ನು ವ್ಯಕ್ತಪಡಿಸ್ಬೋದು ಈಸಿಯಾಗಿ. ಓಕೆ, ಸೊ ಹಾಗಾಗಿ ಜಿ ಎಸ್ ಟಿ ಕೌನ್ಸಿಲ್ ಒಂದು ಕೋಆಪರೇಟಿವ್ ಫೆಡರಲಿಸಂ ಬಾಡಿ ಅಂತ ಕೂಡ ನಾವು ಹೇಳ್ತೀವಿ. ಓಕೆ, ಯಾಕಂದರೆ ವೋಟಿಂಗ್ ಪ್ರೊಸೆಸ್ಸಲ್ಲಿ ಡೆಮೋಕ್ರೆಟಿಕ್ ಆಗಿದೆ. ಓಕೆ, ಜಿ ಎಸ್ ಟಿ ಕೌನ್ಸಿಲ್ ಇರುವಂತಹ ಮೆಂಬರ್ಸ್ ಯಾರು? ಇದು ನಿಮ್ಮ ಕೆ ಎಸ್ನ ಪ್ರಶ್ನೆ. ಕೆ ಎಸ್ ಪ್ರಿಲಿಮ್ಸಲ್ಲಿ ಖಂಡಿತವಾಗ್ಲೂ ಬರುತ್ತೆ ಮತ್ತು ಕೆ ಎಸ್ ಮೇನ್ಸಲ್ಲಿ ಜಿ ಎಸ್ ಟಿ ಕೌನ್ಸಿಲ್ ಕುರಿತಾಗೆ ಒಂದು ಪ್ರಶ್ನೆ ಬರಬಹುದು. ಅಲ್ಲಿ ನೀವು ಇದನ್ನೆಲ್ಲ ಬರಿಲೇಬೇಕಾಗತ್ತೆ. ಸೊ ಮೆಂಬರ್ಸ್ ಯಾರ್ಯಾರಿದ್ದಾರೆ ಇಲ್ಲಿ? ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್ ಯಾರು? ಈಗ ನಿರ್ಮಲಾ ಸೀತಾರಾಮನ್ ಅವರಿದ್ದಾರೆ, ಅವರು ಚೇರ್ಪರ್ಸನ್ ಆಗಿರ್ತಾರೆ. ಮತ್ತು ಯೂನಿಯನ್ನಲ್ಲಿ ಸ್ಟೇಟ್ ಮಿನಿಸ್ಟರ್ ಯಾರಿರ್ತಾರೆ, ಫೈನಾನ್ಸ್ ನೋಡ್ಕೊಳ್ತಿರುವಂಥವ್ರು, ಅವರು ಮೆಂಬರ್ ಆಗಿರ್ತಾರೆ. ಮತ್ತು ಸ್ಟೇಟ್ನಿಂದ ಒಬ್ಬರು ರೆಪ್ರೆಸೆಂಟೇಟಿವ್ ಇರ್ತಾರೆ. ಇವರು ಯಾರಾಗಿರ್ತಾರೆ? ಸ್ಟೇಟ್ನ ಫೈನಾನ್ಸ್ ಮಿನಿಸ್ಟರ್ ಆಗಿರ್ತಾರೆ. ಓಕೆ, ಸೊ ಇದು ಜಿ ಎಸ್ ಟಿ ಕೌನ್ಸಿಲ್ ಕುರಿತಾಗಿ. ನೆಕ್ಸ್ಟ್ ಟಾಪಿಕ್ ಬಂದು ಉನ್ನತ ಭಾರತ ಅಭಿಯಾನ ಅಂತ ಹೇಳ್ತೀವಿ. ಸೊ ಉನ್ನತ ಭಾರತ ಅಭಿಯಾನ ಅಂದರೆ ಏನು, ಯಾಕೆ ಇದು ನ್ಯೂಸಲ್ಲಿ ಬಂತು? ಸೊ ಈಗ ತಾವು ನೋಡ್ತಿರಬಹುದು, ಕೆಲವು ವರ್ಷಗಳ ಹಿಂದೆ ಒಂದು ಚರ್ಚೆ ನಡೀತಾ ಇತ್ತು ಸಮಾಜದಲ್ಲಿ. ಈಗ IIT IIM ಗಳಿಗೆ ನಾವು ಇಲ್ಲಿ ಸಬ್ಸಿಡಿಯನ್ನು ಕೊಡ್ತಾ ಇದ್ದೀವಿ. ಈಗ IIT ಇಲ್ಲಿ ಫೀಸ್ 1 ಲಕ್ಷ ಇದೆ ಅಂತಂದರೆ ಆ್ಯಕ್ಚುಲಿ ಅಲ್ಲಿ ಸ್ಟೂಡೆಂಟ್ಸ್ ಕಟ್ಟುವಂಥದ್ದು 50,000 ಮಾತ್ರ ಇರುತ್ತೆ. ಸೊ ಇನ್ನು 50,000 ಏನಾಗಿರುತ್ತೆ, ಸಬ್ಸಿಡಿ ಮೂಲಕ ಹೋಗುತ್ತೆ. ಸೊ ಈ ಸಬ್ಸಿಡಿಗೆ ಹಣ ಎಲ್ಲಿಂದ ಬರ್ತಾ ಇದೆ? ಈ ಸಬ್ಸಿಡಿಗೆ ಹಣ ಬರ್ತಾ ಇರುವಂಥದ್ದು ಸಿಟಿಸನ್ಸಿಂದ.
ಓಕೆ. ಸೊ ನಾವು ಕಟ್ತಿರುವಂತಹ ಟ್ಯಾಕ್ಸಿಂದ ಇವರು ಇವತ್ತು ಓದ್ಕೊಳ್ಬೋದಾಗಿದೆ. ಓಕೆ, ಇದು ಬಹಳ ಒಳ್ಳೆಯದಂತಹ ಒಂದು ಇನಿಷಿಯೇಟಿವ್ ಅಂತ ನಾವು ಹೇಳಬಹುದು. ಆದರೆ ಚರ್ಚೆ ಏನು ಬಂತಪ್ಪ ಅಲ್ಲಿ ಅಂತಂತಂದರೆ, ಒಂದು ಸರ್ವೆ ಮಾಡ್ತಾರೆ IIT ಮತ್ತು IIM ಓದಿದಂಥವರು ಎಷ್ಟು ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ಇವತ್ತು ಭಾರತಕ್ಕೆ, ಇಲ್ಲಿ ಎಷ್ಟು ಜನ ಇದ್ದಾರೆ, ಎಷ್ಟು ಕಂಪ್ನಿಗಳನ್ನ ಸ್ಟಾರ್ಟ್ ಮಾಡಿದ್ದಾರೆ, ಎಷ್ಟು ಉದ್ಯೋಗಗಳನ್ನ ಕೊಟ್ಟಿದ್ದಾರೆ, ಎಷ್ಟು ಅವರ ಅರ್ನಿಂಗ್ ಇದೆ ಇವತ್ತು ಅಂತ ಎಲ್ಲ ಚೆಕ್ ಮಾಡಿದಾಗ ಏನು ಗೊತ್ತಾಯ್ತು ಅವ್ರಿಗೆ ಅಂತಂದರೆ, 90% ಶೇಕಡ ಭಾಗ ಅಲ್ಲಿ ಓದಿದಂತಹ ಸ್ಟೂಡೆಂಟ್ಸು ಭಾರತದ ಹೊರಗಿರ್ತಾರೆ. ಇಲ್ಲಿ ಏನಪ್ಪ ಪ್ರಾಬ್ಲಮ್ ಅಂತಂತಂದರೆ, ಈಗ ನಾವು ಟ್ಯಾಕ್ಸ್ ಪೇಯರ್ ಮನಿ ಯೂಸ್ ಮಾಡಿಕೊಂಡು ಇವ್ರನ್ನ ಸಬ್ಸಿಡೈಸ್ ಮಾಡಿ ಹೊರಗೆ ಕಳಿಸ್ತಾ ಇದ್ದೀವಿ ಅಂದರೆ ಏನಾಗುತ್ತೆ, ಬ್ರೈನ್ ಡ್ರೈನ್ಗೆ ಸರ್ಕಾರವೇ ಉತ್ತೇಜನ ಕೊಡುವಂತಹ ಪರಿಸ್ಥಿತಿ ಆಗಿಬಿಟ್ಟಿತ್ತು. ಓಕೆ, ಇದರ ಒಂದು ಸಲ್ಯೂಷನ್ ಆಗಿ ಇದನ್ನು ಸ್ವಲ್ಪ ಚೇಂಜ್ ಮಾಡೋಣ ಅನ್ನೋ ಒಂದು ಉದ್ದೇಶದಿಂದ ಉನ್ನತ ಭಾರತ್ ಅಭಿಯಾನ ಅಂತ ಹೇಳಿ ಕೂಡ ಒಂದು ಇನಿಷಿಯೇಟಿವ್ನ ತಗೊಳ್ತಾರೆ. ಏನು ಇದರ ಇನಿಷಿಯೇಟಿವ್ ಅಲ್ಲಿ, ಯಾವ ಒಂದು ಉನ್ನತ ಶಿಕ್ಷಣ ಸಂಸ್ಥೆಗಳಿರ್ತವೆ, IITs ಇರ್ಬೋದು, ಇಲ್ಲಿ ಸಾಕಷ್ಟು ಟೆಕ್ನಾಲಜಿ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ. ಆದರೆ ಇದು ಎಷ್ಟೋ ಸಾರಿ ಗ್ರೌಂಡ್ ಲೆವೆಲ್ಗೆ ತಲುಪೋದಿಲ್ಲ. ಈಗ ಸೇ ಫಾರ್ ಎಕ್ಸಾಂಪಲ್, ಈಗ ಒಂದು ರೂರಲ್ ಏರಿಯಾದಲ್ಲಿ IIT ಸ್ಥಾಪನೆ ಆಗಿದೆ ಅಂತಂದರೆ ಅದರ ಸುತ್ತಮುತ್ತಲಿನ ಪ್ರದೇಶಗಳು ಕಂಪ್ಲೀಟ್ಲಿ ಅಂಡರ್ಡೆವಲಪ್ಡ್ ಆಗಿರಬಹುದು. ಈ ಒಂದು ತೊಂದರೆಯನ್ನು ಸರಿಪಡಿಸಬೇಕು ಅಂತ ಹೇಳಿ ಉನ್ನತ ಭಾರತ ಅಭಿಯಾನದಡಿಯಲ್ಲಿ ಏನು ಮಾಡ್ತಾರೆ, ಒಂದು ಉನ್ನತ ಸಂಸ್ಥೆ, ಒಂದು ಶಿಕ್ಷಣ ಸಂಸ್ಥೆ 5 ಹಳ್ಳಿಗಳನ್ನ ಅಡಾಪ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಈ ಹಳ್ಳಿಗಳಲ್ಲಿ ಸಮಗ್ರವಾಗಿ ಟೆಕ್ನಾಲಜಿ ಡೆವಲಪ್ಮೆಂಟ್ ಮಾಡಬೇಕಾಗುತ್ತೆ. ಅದು ಸೇ ಫಾರ್ ಎಕ್ಸಾಂಪಲ್ ಇಂಟರ್ನೆಟ್ ಕನೆಕ್ಷನ್ ಕೊಡುವಂಥದ್ದು ಇರಬಹುದು, ಅಥವಾ ಅಲ್ಲಿ ವೈಫೈ ಸ್ಥಾಪನೆ ಮಾಡುವಂಥದ್ದು ಇರ್ಬೋದು, ಅಥವಾ ಅಲ್ಲಿ ವಾಟರ್ ಫಿಲ್ಟರ್ ಹಾಕುವಂಥದ್ದು ಇರ್ಬೋದು, ಎಕ್ಸೆಟ್ರಾ, ಯಾವುದೇ ಒಂದು ರೀತಿಯಾದಂತಹ ಅಲ್ಲಿ ರಿಕ್ವೈರ್ಮೆಂಟ್ಗೆ ತಕ್ಕಂತೆ. ಎಕ್ಸಾಂಪಲ್ ಸೀವೇಜ್ ಡಿಸ್ಪೋಸಲ್ ಪ್ರಾಬ್ಲಮ್ಸ್ ಇರುತ್ತೆ ಸಾಕಷ್ಟು ರೂರಲ್ ಏರಿಯಾಗಳಲ್ಲಿ. ಸೊ IIT ಮತ್ತು CSIR ಏನಾಗುತ್ತೆ, ಇದರ ಕುರಿತಾದಂತಹ ಟೆಕ್ನಾಲಜಿ ಇರುತ್ತೆ. ಸೊ ಟೆಕ್ನಾಲಜಿ ಇರುವಂಥವ್ರಿಗೂ ಮತ್ತು ಟೆಕ್ನಾಲಜಿ ಅಗತ್ಯವಿರುವಂಥವರು ಇವರ ಮಧ್ಯೆ ಇರುವಂತಹ ಒಂದು ಕೊಂಡಿ ಉನ್ನತ ಭಾರತ್ ಅಭಿಯಾನ ಅಂತ ನಾವು ಹೇಳಬಹುದು. ಓಕೆ, ಸೊ ಈ ಒಂದು ಇನಿಷಿಯೇಟಿವ್ ಬಹಳ ಮುಖ್ಯ ಆಗಿರುತ್ತೆ. ಇದನ್ನು ನೀವು ಸದೃಢ ಭಾರತವನ್ನು ಮಾಡಬೇಕಂತಾಗ, ಯಾವುದೇ ಒಂದು ಆ ರೀತಿಯಾದಂತಹ ಪ್ರಶ್ನೆಗಳು ಬಂದಾಗ ಇಲ್ಲಿ ಇದನ್ನು ಉಪಯೋಗಿಸ್ಕೊಳ್ಬಹುದು. ಓಕೆ, ಅಥವಾ ಫ್ಯಾಕ್ಚುಯಲ್ ಪ್ರಶ್ನೆಗಳು ಬರೋದು ಯಾವ ರೀತಿಯಲ್ಲಿ ಬರ್ಬೋದು, ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸಲ್ಲಿ ಯಾವ ರೀತಿ ಪ್ರಶ್ನೆ ಬರ್ಬೋದು, ಉನ್ನತ ಭಾರತ ಅಭಿಯಾನ ಇದನ್ನು ಅನುಷ್ಠಾನ ಮಾಡ್ತಿರುವಂತಹ ಇಲಾಖೆ ಯಾವುದು ಅಥವಾ ಸಚಿವಾಲಯ ಯಾವುದು ಅಂತ ಕೇಳ್ಬೋದು. ಓಕೆ, ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ ಅಂತ ಹೇಳ್ಬೋದು, ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಅಥವಾ ಮಿನಿಸ್ಟ್ರಿ. ಓಕೆ, ನೆಕ್ಸ್ಟ್ ಟಾಪಿಕ್ ಬಂದು ಪರಮಸಿದ್ಧಿ. ಓಕೆ, ಸೊ ಪರಮ್ ಅನ್ನೋಂಥದ್ದು ತಾವು ಕೇಳಿರ್ತೀರಿ, ಪರಮ್ ಈಸ್ ದ ಫಸ್ಟ್ ಸೂಪರ್ ಕಂಪ್ಯೂಟರ್ ಆಫ್ ಇಂಡಿಯಾ. ಓಕೆ, ಸೊ ಸೂಪರ್ ಕಂಪ್ಯೂಟರ್ ನಮ್ಮಲ್ಲಿ 1950-60s ಡೆವಲಪ್ ಆಗ್ತಾ ಬಂತು. ಸೊ ಮೊದಲನೇ ಕಂಪ್ಯೂಟರ್ ಪರಮ್ ಕಂಪ್ಯೂಟರ್. ಸೊ ಇದರ ಮುಂದುವರಿದ ಭಾಗವಾಗಿ ಪರಮ ಸಿದ್ಧಿ ಎನ್ನುವಂಥ ಒಂದು ಸೂಪರ್ ಕಂಪ್ಯೂಟರ್ನ ಅನ್ವೇಷಣೆ ಮಾಡಿದ್ದಾರೆ. ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಯೂಸ್ ಮಾಡಿಕೊಂಡು ನಡೆಯುವಂಥ ಒಂದು ಸೂಪರ್ ಕಂಪ್ಯೂಟರ್ ಆಗಿರುತ್ತೆ. ಓಕೆ, ಸೊ ತಾವಿಲ್ಲಿ ಏನು ಗಮನಿಸಬೇಕು, ಸೂಪರ್ ಕಂಪ್ಯೂಟರ್ಗೂ ನಾರ್ಮಲ್ ಕಂಪ್ಯೂಟರ್ಗೂ ಇರುವಂತಹ ಒಂದು ವ್ಯತ್ಯಾಸಗಳೇನು, ಇದರ ಸ್ಪೀಡ್ ಏನಿರುತ್ತೆ, ಜಗತ್ತಿನಲ್ಲಿ ಇರುವಂಥ ಫಾಸ್ಟೆಸ್ಟ್ ಸೂಪರ್ ಕಂಪ್ಯೂಟರ್ ಯಾವುದು, ಈಗ ಟಾಪ್ 500 ಸೂಪರ್ ಕಂಪ್ಯೂಟರ್ಸ್ಲಿ ಭಾರತದಲ್ಲಿ ಎಷ್ಟು ಸೂಪರ್ ಕಂಪ್ಯೂಟರ್ಗಳಿದ್ದಾವೆ, ಸೂಪರ್ ಕಂಪ್ಯೂಟರ್ಗಳು ಯಾಕೆ ನಮಗೆ ಬೇಕಾಗಿದೆ, ಸೂಪರ್ ಕಂಪ್ಯೂಟರ್ಗಳ ಅಪ್ಲಿಕೇಶನ್ಸ್ ಏನು, ಈ ಒಂದು ಕುರಿತಾಗಿ ತಮಗೆ ಪ್ರಶ್ನೆಗಳು ಬರಬಹುದು. ಸೊ ಯಾಕೆ ನಾನು ಈ ಒಂದು ಕ್ಲಾಸಲ್ಲಿ ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿ ಪ್ರಶ್ನೆಗಳ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಂತಂದರೆ, ಥಿಯರಿನ ಯಾರು ಬೇಕಾದರೂ ಓದ್ತಾರೆ. ಈಗ ಪ್ರಾಬ್ಲಮ್ ಏನಾಗ್ಬಿಡದೆ ಲೋವರ್ ಲೆವೆಲ್ ಎಕ್ಸಾಮ್ಸ್ಗಳಿಗೆ ಒಂದು ತಯಾರಾಗ್ತಾರಂಥ ವಿದ್ಯಾರ್ಥಿಗಳಿಗೆ ಅಂತಂದರೆ ಸಾಕಷ್ಟು ಇನ್ಫಾರ್ಮೇಷನಿಂದ ಓವರ್ವೆಲ್ಮ್ ಆಗ್ತಾರೆ. ಎಷ್ಟೊಂದು ಇನ್ಫಾರ್ಮೇಷನ್ ಓದ್ತಾರೆ, ನ್ಯೂಸ್ ಪೇಪರ್ಸ್ಗಳನ್ನ ಓದ್ತಾರೆ, ಮ್ಯಾಗ್ಝಿನ್ಸ್ಗಳನ್ನ ಓದ್ತಾರೆ, ಇದೆಲ್ಲ ಓದಿ ಅದು ಏನು ನಾಲೆಜನ್ನು ಶೇಖರಣೆ ಮಾಡ್ಕೊಂಡಿರ್ತಾರೆ ಅದು ತಮ್ಮ ಬುಕ್ಕಲ್ಲಿರುತ್ತೆ. ಯಾಕೆ ಅಂತಂದರೆ ಅವರಿಗೆ ಕಂಟೆಕ್ಸ್ಚುಯಲ್ ನಾಲೆಜ್ ಇರೋದಿಲ್ಲ. ಯಾಕೆ ಕಂಟೆಕ್ಸ್ಚುಯಲ್ ನಾಲೆಜ್ ಇರೋದಿಲ್ಲ ಅಂತಂದರೆ ಅವರು ಆ ಒಂದು ಯಾವ ಒಂದು ಟಾಪಿಕ್ ಇರುತ್ತೆ ಅದನ್ನು ಪೂರ್ತಿಯಾಗಿ ಸಮಗ್ರವಾಗಿ ಅರ್ಥ ಮಾಡಿಕೊಳ್ಳುವಂತಹ ಒಂದು ಪ್ರಯತ್ನವನ್ನೇ ಮಾಡೋದಿಲ್ಲ. ಇದು ರಾಂಗ್ ವೇ ಆಫ್ ಲರ್ನಿಂಗ್ ಅಂತ ನಾವು ಹೇಳ್ತಾ ಇದ್ದೀವಿ. ಸೊ ನಾವು ಕೂಡ PSI SA ಬರೀಬೇಕಾದ್ರೆ ನಾವೇನು ಬರಿತೀವಿ, ಭಾರತದಲ್ಲಿ ತನ್ನ ಕಲಿಕಾ ವಿಧಾನವನ್ನು ಬದಲಾಯಿಸಬೇಕು. ನಾವು ಯಾವುದೇ ಕಾರಣಕ್ಕೂ ರೋಟ್ ಬೇಸ್ಡ್ ಲರ್ನಿಂಗ್ ಮಾಡಬಾರ್ದು, ಆ್ಯಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಮಾಡಬೇಕು, ಅಂಡರ್ಸ್ಟ್ಯಾಂಡಿಂಗ್ ಬೇಸ್ಡ್ ಲರ್ನಿಂಗ್ ಮಾಡಬೇಕು, ಕಾಂಟೆಕ್ಸ್ಟ್ ಬಹಳ ಮುಖ್ಯ ಆಗಬೇಕು ನಮಗೆ.
ಅದೇ ರೀತಿಯಾದಂತಹ ಒಂದು ಅಪ್ಲಿಕೇಶನ್ ಮಾಡುವಂತಹ ಪ್ರಯತ್ನವನ್ನು ನಾನಿಲ್ಲಿ ಮಾಡ್ತಾ ಇದ್ದೀನಿ. ಹಾಗಾಗಿ ಯಾವುದೇ ಒಂದು ಥಿಯರಿನ ಈ ಒಂದು ಪ್ರಾಕ್ಟಿಕಲ್ಗೆ ಕನೆಕ್ಟ್ ಮಾಡ್ತಾ ಇರುವಂಥ ಉದ್ದೇಶನೇ ಅದು. ಓಕೆ, ಸೊ ಅಪ್ಲಿಕೇಶನ್ಸ್ ಎಲ್ಲೆಲ್ಲಿ ಬರುತ್ತೆ ನಿಮಗೆ? ಕ್ವಾಂಟಮ್ ಮೆಕ್ಯಾನಿಕ್ಸಲ್ಲಿ ಬರ್ಬೋದು, ವೆದರ್ ಫೋರ್ಕಾಸ್ಟಿಂಗ್ನಲ್ಲಿ ಬರ್ಬೋದು, ಕ್ಲೈಮೇಟ್ ಚೇಂಜ್ ಅದರ ರಿಸರ್ಚ್ನಲ್ಲಿ ಬರ್ಬೋದು, ಆಯಿಲ್ ಆ್ಯಂಡ್ ಗ್ಯಾಸ್ ಎಕ್ಸ್ಪ್ಲೋರೇಷನ್ನಲ್ಲಿ ಬರ್ಬೋದು. ಓಕೆ, ಸೊ ಎಲ್ಲೆಲ್ಲಿ ಕಾಂಪ್ಲೆಕ್ಸ್ ಕಂಪ್ಯೂಟೇಷನ್ನ ಅವಶ್ಯಕತೆ ಇರುತ್ತೆ ಅಲ್ಲೆಲ್ಲವೂ ಸೂಪರ್ ಕಂಪ್ಯೂಟರ್ನ ಅವಶ್ಯಕತೆ ಬರುತ್ತೆ. ಸೂಪರ್ ಕಂಪ್ಯೂಟರ್ಸ್ ಆಫ್ ಇಂಡಿಯಾ ಫಸ್ಟ್ ಯಾವುದು? ಪರಮ್. ಓಕೆ, ಇದನ್ನು ನಾನು ಹೇಳಿದ್ದೇನೆ. ಈಗ ಟಾಪ್ 500, ವಿಶ್ವದಲ್ಲೇ ಟಾಪ್ 500 ಅಲ್ಲಿ ಎರಡು ಕಂಪ್ಯೂಟರ್ಗಳು ನಮ್ಮ ಭಾರತದಿದೆ, ಒಂದು ಪ್ರತ್ಯೂಷ್ ಮತ್ತು ಇನ್ನೊಂದು ಮೇಯರ್. ಇದು ಸಾಕಷ್ಟು ಸಾರಿ ತಮ್ಮ ಪ್ರಶ್ನೆ ಪತ್ರಿಕೆಗಳಲ್ಲಿ ಇದನ್ನು ಕೇಳಿದ್ದಾರೆ. ಓಕೆ, ಮತ್ತೆ ಮತ್ತೆ ಕೇಳ್ತಾನೆ ಇದ್ದಾರೆ. ಓಕೆ, ಸೊ ಈ ಒಂದು ಲಿಸ್ಟಿಗೆ ಯಾವುದಾದ್ರು ಅಡಿಷನ್ ಆಯಿತು ಅಂತಾಗ ದಯವಿಟ್ಟು ಅದನ್ನು ಗಮನಿಸಿ, ಅದು ಗ್ಯಾರಂಟಿ ಪ್ರಶ್ನೆ ಆಗುತ್ತೆ. ಫಾಸ್ಟೆಸ್ಟ್ ಸೂಪರ್ ಕಂಪ್ಯೂಟರ್ ಇನ್ ದ ವರ್ಲ್ಡ್ ಯಾವುದಪ್ಪ ಇವಾಗ? ಇಟ್ ಈಸ್ ಫುಗಾಕು. ಇದು ಜಪಾನ್ ದೇಶದಿಂದ ನಿರ್ಮಾಣ ಆದಂಥದ್ದು. 415 ಪೀಟಾಫ್ಲಾಪ್ಸ್ ಒಂದು ಸ್ಪೀಡ್ನಲ್ಲಿ ಇದು ನಡೆಯುತ್ತೆ. ಓಕೆ, ಸೊ ಇದರ ಕುರಿತಾಗಿ ತಾವೇನು ಗಮನಿಸಬೇಕು? ಫ್ಯಾಕ್ಟ್. ಓಕೆ, ಇದು ಡೈರೆಕ್ಟ್ ಫ್ಯಾಕ್ಟ್ ನಿಮ್ಮ ಎಕ್ಸಾಮ್ನಲ್ಲಿ ಬರುತ್ತೆ. ಕೆಎಸ್ ಮೀನ್ಸ್ಗೆ ಏನು ಮುಖ್ಯ ಆಗುತ್ತೆ ಇಲ್ಲಿ? ನ್ಯಾಷನಲ್ ಸೂಪರ್ ಕಂಪ್ಯೂಟಿಂಗ್ ಮಿಷನ್. ಸೊ ಸೂಪರ್ ಕಂಪ್ಯೂಟರ್ಸ್ ಕುರಿತಾದಂತಹ ಮಿಷನ್ ಇದೆಯಾ, ಮತ್ತು ಸೂಪರ್ ಕಂಪ್ಯೂಟರ್ಸ್ ಕುರಿತಾಗಿ ನೀತಿ ಆಯೋಗ ಏನಾದರೂ ರಿಪೋರ್ಟ್ ತಂದಿದೆಯಾ, ಇದರ ಕುರಿತಾಗಿ ತಾವು ಗಮನಿಸ್ಕೋಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಮಾನಿಟರಿ ಪಾಲಿಸಿ ಕಮಿಟಿ. ಸೊ ಮಾನಿಟರಿ ಪಾಲಿಸಿ ಕಮಿಟಿ ಅಂದರೆ ಏನು, ಯಾವ ರೀತಿ ಯಾಕೆ ಇದಿದೆ ಅಂತ ನಾವು ನೋಡಿಕೊಂಡಾಗ, ಮಾನಿಟರಿ ಪಾಲಿಸಿ ಕಮಿಟಿ ಯಾಕೆ ನ್ಯೂಸಲ್ಲಿತ್ತು ಅಂತಂದರೆ, ಮೂರು ಹೊಸ ಸದಸ್ಯರನ್ನು ಇದಕ್ಕೆ ನೇಮಿಸ್ತಾರೆ. ಓಕೆ, ಸೊ ಜಯಂತ್ ವರ್ಮ, ಶಶಾಂಕ್ ಬಿಡೆ, ಆಶಿಮ ಗೋಯಲ್, ಇವರ ಹೆಸರುಗಳು ಡೈರೆಕ್ಟ್ ನಿಮಗೆ ಕ್ವಶನ್ಸ್ ಆಗ್ತವೆ. ಓಕೆ, ಸೊ ಈ ಮೇಲಿನವುಗಳಲ್ಲಿ ಯಾರು MPSC MPCC ಸದಸ್ಯರಾಗಿ ನೇಮಕಗೊಂಡಿಲ್ಲ ಎನ್ನುವಂಥದ್ದು ಡೈರೆಕ್ಟ್ ಪ್ರಶ್ನೆ ಆಗುತ್ತೆ. ಬೇರೆ ಎಕ್ಸಾಮ್ಸ್ಗಳಲ್ಲಿ ಮಾನಿಟರಿ ಪಾಲಿಸಿ ಕಮಿಟಿ ಯಾವ ರೀತಿ ಸ್ಥಾಪನೆ ಆಯಿತು, ಅದು ಯಾವ ರೀತಿ ಕೆಲಸ ಮಾಡುತ್ತೆ, ಅದರ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ಕೇಳಬಹುದು. ಓಕೆ, ಸೊ ಮುಂದಿನ ಸ್ಲೈಡಲ್ಲಿ ಅದನ್ನು ಹೇಳಿದ್ದೀನಿ. ಸಮಿತಿಯ ಕಾರ್ಯಗಳು ಏನು ಮಾಡುತ್ತೆ? ಇದು ಚಕ್ರವರ್ತಿ ಸಮಿತಿ ಅಂತ ಮಾಡ್ತಾರೆ. ಸೊ ಇದು ಶಿಫಾರಸು ಕೊಡುತ್ತೆ ಮಾನಿಟರಿ ಪಾಲಿಸಿ ಕಮಿಟಿಯಲ್ಲಿ ಯಾರಿರಬೇಕು, ಯಾವ ರೀತಿ ಇದು ಕೆಲಸ ಮಾಡಬೇಕು ಮತ್ತು ಏನು ಕೆಲಸಗಳನ್ನ ಮಾಡಬೇಕು. ಓಕೆ, ಸೊ ಮುಂಚೆ ಏನಾಗ್ತಾ ಇತ್ತು, ರೆಪೋ ರೇಟ್, ರಿವರ್ಸ್ ರೆಪೋ ರೇಟ್, CRR SLR ಇದು ಎಲ್ಲದರ ಕುರಿತಾಗಿ ತಾವು ಕೇಳಿರ್ತೀರಿ. ಸೊ ದಯವಿಟ್ಟು ಕೇಳಿಲ್ಲ ಅಂತಂದರೆ ಇದರ ಕುರಿತಾಗಿ ಓದ್ಕೊಳ್ಳಿ. ಓಕೆ, ಸೊ ಈ ಒಂದು ಯಾವ ಏನು ರೇಟ್ಸ್ಗಳಿರ್ತಾವಲ್ಲ, ಈ ದರಗಳು, ಇದನ್ನು ಬದಲಾವಣೆ ಮಾಡುವಂತಹ ಹೊಣೆಗಾರಿಕೆ ಮುಂಚೆ RBI ಗವರ್ನರ್ ಕೆಳಗಿತ್ತು. ಓಕೆ, ಸೊ RBI ಗವರ್ನರ್ ಅವರು 3 ತಿಂಗಳಿಗೊಮ್ಮೆ ಇದರ ಕುರಿತಾಗಿ ಸ್ಟೇಟ್ಮೆಂಟನ್ನು ಮಾಡಿ ಇದನ್ನು ಇದರಲ್ಲಿ ಆರ್ಥಿಕ ಪರಿಸ್ಥಿತಿಗೆ ಅನುಗುಣವಾಗಿ ಇದರಲ್ಲಿ ಬದಲಾವಣೆಗಳನ್ನ ಮಾಡ್ತಾ ಇದ್ರು. ಓಕೆ, ಸೊ ಈಗ ಏನಾಗಿದೆ, ಈ ಒಂದು ಹೊಣೆಗಾರಿಕೆಯನ್ನು ಒಂದು ಕಮಿಟಿಗೆ ಕೊಟ್ಟಿದ್ದಾರೆ. ಇದರ ಹೆಸರೇ ಮಾನಿಟರಿ ಪಾಲಿಸಿ ಕಮಿಟಿ. ಓಕೆ, ಆರ್ಥಿಕ ಬೆಳವಣಿಗೆ, ಸಾಮಾಜಿಕ ನ್ಯಾಯ, ದೇಶದಲ್ಲಿ ಬೆಲೆಯ ಸ್ಥಿರತೆ ಇದೆಯಾ ಇಲ್ವಾ. ಓಕೆ, ಸೊ ಇದರ ಕುರಿತಾಗಿ ನೋಡಿಕೊಂಡು ಮತ್ತು ಉದ್ಯಮಗಳಿಗೆ ಉತ್ತೇಜನವನ್ನು ನೀಡುವ ಸಲುವಾಗಿ ಯಾವುದಾದ್ರು CRR ಅಲ್ಲಿರ್ಬೋದು, SLR ಅಲ್ಲಿರ್ಬೋದು, ಇದರಲ್ಲಿ ಏನಾದರೂ ಚೇಂಜಸ್ ಮಾಡಬೇಕು ಇತ್ತು ಅಂತಂದರೆ ಇದು ಶಿಫಾರಸನ್ನು ಮಾಡುತ್ತೆ. ಓಕೆ, ಯಾಕೆ ಒಂದು ಕಮಿಟಿ ಬೇಕಾಯಿತು ಅಂತಂದರೆ, ಯಾವಾಗಲೂ RBI ಗವರ್ನರ್ ಮೇಲೆ ಪ್ರೆಷರ್ ಇರ್ತಾ ಇತ್ತು. ಯಾಕೆ ಪ್ರೆಷರ್ ಇರ್ತಾ ಇತ್ತು, ಸರ್ಕಾರ ಏನು ಹೇಳ್ತಾ ಇತ್ತು, ಅತಿ ಹೆಚ್ಚು ದುಡ್ಡು ಜನರ ಬಳಿ ಕೊಡಬೇಕು. ಓಕೆ, ಗ್ರೋತ್ಗೆ ಇಂಪಿಟಸ್ ಕೊಡಬೇಕು ಹೆಚ್ಚು. ಈಗ ದೇಶದಲ್ಲಿ ಹಣದ ಚಲಾವಣೆ ಹೆಚ್ಚಾದಷ್ಟು ಏನಾಗುತ್ತೆ, ಆರ್ಥಿಕ ಉತ್ತೇಜನ ಆಗ್ತಾ ಹೋಗುತ್ತೆ. ಆದರೆ ಮನಿ ಸಪ್ಲೈ ಹೆಚ್ಚಾದಷ್ಟು ಪ್ರಾಬ್ಲಮ್ ಏನಾಗುತ್ತೆ, ಅಲ್ಲಿ ಹಣದುಬ್ಬರ ಜಾಸ್ತಿ ಆಗ್ತಾ ಹೋಗುತ್ತೆ. ಹಣದುಬ್ಬರ ಜಾಸ್ತಿ ಆದರೆ ಏನಾಗುತ್ತೆ, ಯಾವ ಒಂದು ರೀತಿಯಲ್ಲಿ ತಾವು 10% ಗ್ರೋತ್, 20% ಗ್ರೋತ್ ಅಂತ ಹೇಳ್ತಾ ಇದ್ದೀರಿ, ಆ್ಯಕ್ಚುಲಿ ಇನ್ಫ್ಲೇಷನ್ ಅಡ್ಜಸ್ಟೆಡ್ ಗ್ರೋತ್ 5%ಗೆ ಬಂದ್ಬಿಡುತ್ತೆ. ಓಕೆ, ಸೊ ಆ್ಯಕ್ಚುಲ್ಲಾಗಿ 5% ಗ್ರೋತ್ ಆಗೋದು ಒಂದೇ, ಇನ್ಫ್ಲೇಷನ್ ಇಟ್ಕೊಂಡು ನಾವು 10% ಗ್ರೋತ್ ಮಾಡುವಂಥದ್ದು ಒಂದೇ. ಓಕೆ, ಸೊ ಮುಂಚೆ ಏನು ಮಾಡ್ತಿತ್ತು ಸರ್ಕಾರಗಳು, ಬಿಕಾಸ್ ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ದಿ ಲೆಜಿಸ್ಲೇಚರ್, ಪುಷ್ ಮಾಡ್ತಾ ಇದ್ರು, ಹೇಳ್ತಿದ್ರು ಇಲ್ಲ RBI ಅವರು ಇಂಟ್ರೆಸ್ಟ್ ರೇಟ್ನ ಕಡಿತಗೊಳ್ಬೇಕು, ಗಳಿಸ್ಬೇಕು, ಆವಾಗ ನಾವು ಹೆಚ್ಚು ಗ್ರೋತ್ನ ಕೊಡಬಹುದು ಈ ಒಂದು ದೇಶದಲ್ಲಿ ಅಂತ ಹೇಳಿ. ಸೊ ಅದರಿಂದ ಅವರು ಎಲೆಕ್ಷನ್ ಗೆಲ್ಲಬೋದಾಗಿತ್ತು. ಆದರೆ ಭಾರತದ ಆರ್ಥಿಕ ಪರಿಸ್ಥಿತಿ ಏನಾಗಬೇಕು, ಅದು ದಿವಾಳಿತನ ಆಗ್ಬಿಡುತ್ತೆ. ಸೊ ಅದು ಆಗಬಾರ್ದು ಅನ್ನೋ ಉದ್ದೇಶದಿಂದ ಏನು ಮಾಡಿದ್ರು, ಇಲ್ಲಿ ಒಂದು ಮಾನಿಟರಿ ಪಾಲಿಸಿ ಕಮಿಟಿಯನ್ನು ಮಾಡಿದ್ರು.
ಹೇಳ್ಬೋದು. ಸೊ ಈಗ ಹೆಚ್ಚು ಡೆಮೊಕ್ರೆಟಿಕ್ ಆಗಿದೆ, ಈಗ ಹೆಚ್ಚು ಬೆಟರ್ ಆಗಿ ಹೋಗ್ತಾ ಇದೆ. ಅದರಿಂದ ತಾವು ನೋಡಬಹುದು ಕಳೆದ ಒಂದು 4-5 ವರ್ಷಗಳಲ್ಲಿ ಇನ್ಫ್ಲೇಷನ್ ದರ ಒಂದು ಮ್ಯಾನೇಜಬಲ್ ಲೆವೆಲ್ ಇದೆ. ಓಕೆ, ನೆಕ್ಸ್ಟ್ ಆಯ್ಕೆ ವಿಧಾನ. ಎಂ ಪಿ ಸಿ ಯಾರು ಹೇಗೆ ಆಯ್ಕೆ ಮಾಡ್ತಾರೆ? ಆಯ್ಕೆ ಮಾಡುವಂಥದ್ದು ಸರ್ಚ್ ಕಮ್ ಸೆಲೆಕ್ಷನ್ ಕಮಿಟಿ, ಭಾರತ ಸರ್ಕಾರ ಇವರನ್ನ ನೇಮಿಸುತ್ತೆ. ಸರ್ಚ್ ಕಮ್ ಸೆಲೆಕ್ಷನ್ ಕಮಿಟಿಲಿ ಯಾರಿರ್ತಾರೆ? ಆರ್ ಬಿ ಐ ಗವರ್ನರ್, 3 ತಜ್ಞರು ಅರ್ಥಶಾಸ್ತ್ರ ಕ್ಷೇತ್ರದವರು ಮತ್ತು ಆರ್ಥಿಕ ವ್ಯವಹಾರಗಳ ಕಾರ್ಯದರ್ಶಿ ಸೆಂಟ್ರಲ್ ಗೌರ್ಮೆಂಟ್ ಅವರು, ಇವರು ಸರ್ಚ್ ಕಮ್ ಸೆಲೆಕ್ಷನ್ ಕಮಿಟಿಯಲ್ಲಿ ಇರ್ತಾರೆ. ಸೊ ಇವರು ಯಾರನ್ನ ರೆಕಮೆಂಡ್ ಮಾಡ್ತಾರೆ ಅವರನ್ನು ಭಾರತ ಸರ್ಕಾರ ನೇಮಿಸುತ್ತೆ. ಓಕೆ, ಕಾಂಪೋಸಿಷನ್ ಆಫ್ ಎಂ ಪಿ ಸಿ, ಎಂ ಪಿ ಸಿಯಲ್ಲಿ ಯಾರಿರ್ತಾರೆ? ಸಮಿತಿಯು 6 ಸದಸ್ಯರನ್ನು ಒಳಗೊಂಡಿದೆ, ದಯವಿಟ್ಟು ಇದನ್ನ ಗಮನಿಸಿ. ಇದು ಐ ಎ ಎಸ್ ಪ್ರಿಲಿಮ್ಸಲ್ಲೂ ಕೂಡ ಪ್ರಶ್ನೆಯಾಗಿದೆ. ಸೊ ಐ ಎ ಎಸ್ ಪ್ರಿಲಿಮ್ಸಲ್ಲಿ ಪ್ರಶ್ನೆ ಆಗಿದೆ ಅಂತಂದರೆ ನಾಳೆ ಕೆ ಎ ಎಸ್ ಪ್ರಿಲಿಮ್ಸಲ್ಲಿ ಮತ್ತು ಬೇರೆ ಎಕ್ಸಾಮ್ಸ್ಗಳಲ್ಲಿ ಪ್ರಿಲಿಮ್ಸಲ್ಲಿ ಪ್ರಶ್ನೆ ಆಗುವಂಥ ಚಾನ್ಸಸ್ ಬಹಳ ಜಾಸ್ತಿ ಇದೆ. ಓಕೆ, ಸೊ ಸಮಿತಿಯು 6 ಸದಸ್ಯರನ್ನು ಒಳಗೊಂಡಿದೆ, 3 ಭಾರತ ಸರ್ಕಾರ ನಾಮನಿರ್ದೇಶನ ಮಾಡುವಂಥದ್ದು. ಸಮಿತಿಯ ಇತರ 3 ಸದಸ್ಯರನ್ನು ಆರ್ ಬಿ ಐ ನೇಮಕ ಮಾಡುತ್ತೆ. ಆರ್ ಬಿ ಐ ಗವರ್ನರ್ ಯಾರಿರ್ತಾರೆ? ಇದರ ಎಕ್ಸ್ ಅಫಿಷಿಯೋ ಅಧ್ಯಕ್ಷರಾಗಿರ್ತಾರೆ. ಓಕೆ, ಸೊ ಸದಸ್ಯರ ಸೇವಾ ಅವಧಿ ಎಷ್ಟು ವರ್ಷಗಳ ಕಾಲ ಇರುತ್ತೆ? 4 ವರ್ಷಗಳ ಕಾಲ ಇರುತ್ತೆ. ಈ ಎಲ್ಲವೂ ನಿಮಗೆ ಫ್ಯಾಕ್ಚುಯಲ್ ಡೀಟೇಲ್ಸ್ ಕ್ವಶನ್ಸ್ ಆಗ್ತವೆ. ಓಕೆ, ಸೊ ಮಾನಿಟರಿ ಪಾಲಿಸಿ ಕಮಿಟಿಯ ಸದಸ್ಯರ ಸೇವಾ ಅವಧಿ ಎಷ್ಟು? 1, 2, 3, 4 ಆಪ್ಷನ್ಸ್ಗಳನ್ನ ಕೊಡ್ತಾರೆ. ಓಕೆ, ಸೊ 4 ವರ್ಷಗಳು ಅಂತ ಹೇಳಿ ನೀವು ಚೂಸ್ ಮಾಡಬೇಕಾಗತ್ತೆ. ಓಕೆ, ಸೊ ಇಲ್ಲಿಗೆ ನಾವು ಇಂದಿನ ಕರೆಂಟ್ ಅಫೇರ್ಸ್ ಅಂದರೆ 7 ಅಕ್ಟೋಬರ್ 2020 ಬುಧವಾರದ ಕರೆಂಟ್ ಅಫೇರ್ಸನ್ನು ನಾವು ಇಲ್ಲಿಗೆ ಮುಗಿಸ್ಬೋದು. ಓಕೆ, ಸೊ ಕೆಲವು ಟಾಪಿಕ್ಸ್ಗಳನ್ನ ಇಲ್ಲಿ ಕವರ್ ಮಾಡೋದಕ್ಕೆ ಆಗಿಲ್ಲ, ಅದನ್ನು ಮುಂದಿನ ದಿನಗಳಲ್ಲಿ ಕವರ್ ಮಾಡೋಣ. ಓಕೆ, ಯಾಕೆಂದರೆ ಇದು ಕಂಟಿನ್ಯೂಸ್ ಆಗಿ ನ್ಯೂಸಲ್ಲಿ ಇರೋದ್ರಿಂದ ಸ್ವಲ್ಪ ಟಾಪಿಕ್ ಬಿಲ್ಡ್ ಆಗ್ತಾ ಇದೆ. ಸೊ ಬಿಲ್ಡ್ ಆದ ತಕ್ಷಣ ಅದನ್ನು ನಾನು ಅನಾಲಿಸಿಸ್ಗೆ ತಗೊಳ್ತೀನಿ. ಸೊ ಈ ಒಂದು ಕರೆಂಟ್ ಅಫೇರ್ಸ್ ಅನಾಲಿಸಿಸ್ನ ಉದ್ದೇಶ ಅನಾಲಿಸಿಸ್ ಆಗಿರುತ್ತೆ ಹೊರತು ಕೇವಲ ಫ್ಯಾಕ್ಚುಯಲ್ ಡೀಟೇಲ್ಸನ್ನು ತಮಗೆ ತಿಳಿಸುವಂಥದ್ದಾಗಿರೋದಿಲ್ಲ. ಹಾಗಾಗಿ ತಾವು ಏನು ಅರ್ಥ ಮಾಡ್ಕೊಳ್ಬೇಕು, ಒಂದು ಫಂಡಮೆಂಟಲ್ ಶಿಫ್ಟ್ ಬರಬೇಕು ತಾವು ಓದೋ ರೀತಿಯಲ್ಲಿ. ಓಕೆ, ಸೊ ತಾವು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಓದ್ತಾ ಇರ್ಬೋದು, ಪಿ ಎಸ್ ಐಗೆ ಎಕ್ಸಾಮ್ ಓದ್ತಾ ಇರ್ಬೋದು, ಆದರೆ ದಯವಿಟ್ಟು ಬಯಟ್ ಮಾಡಬೇಡಿ. ಓಕೆ, ಯಾವುದೇ ಒಂದು ಫ್ಯಾಕ್ಟನ್ನು ತನ್ನ ಕಂಟೆಕ್ಸ್ಟಲ್ಲಿ ನೆನಪಿಟ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡಬಹುದು. ಓಕೆ, ಮಾಡಿದರೆ ಅದು ನೆನಪಿನಲ್ಲಿ ಉಳಿಯುತ್ತೆ, ತಾವು ಎಕ್ಸಾಮನ್ನು ಕ್ಲಿಯರ್ ಮಾಡುವಂಥ ಚಾನ್ಸಸ್ ಜಾಸ್ತಿ ಆಗುತ್ತೆ. ಈಗ ಎಕ್ಸಾಂಪಲ್, ಸೇ ಫಾರ್ ಎಕ್ಸಾಂಪಲ್, ಈಗ ಐ ಎ ಎಸ್ ಹುಡುಗರು ಯಾಕೆ ಕೆ ಎಸ್ ಮೇನ್ಸನ್ನು ಸರಾಗವಾಗಿ ಪಾಸ್ ಮಾಡ್ತಾರೆ? ಡಿಫ್ರೆನ್ಸ್ ಏನು ಬರುತ್ತೆ ಅವ್ರಿಗೂ ಇವ್ರಿಗೂ ಅಂತಂತಂದರೆ ಕಂಟೆಕ್ಚುಲಿ ಅವರು ಅರ್ಥ ಮಾಡ್ಕೊಳ್ತಾರೆ. ಓಕೆ, ಕಂಟೆಕ್ಚುಲಿ ಅರ್ಥ ಮಾಡ್ಕೊಂಡು ಬೈಹ್ಯಾಟ್ ಮಾಡದೆ ಅವರು 3-4 ಪುಟಗಳನ್ನ ತುಂಬಿಸುವಂಥ ಒಂದು ಕ್ಷಮತೆಯನ್ನು ಹೊಂದಿರ್ತಾರೆ. ಓಕೆ, ಅವರು ಯಾವುದೇ ಬೇರೆ ಎಕ್ಸಾಮ್ಸನ್ನು ಬರೆದ್ರೂ ಕೂಡ ಪಾಸ್ ಆಗ್ತಾರೆ. ಯಾಕೆ? ಕಂಟೆಕ್ಸ್ಟ್ ಅವರಿಗೆ ಗೊತ್ತು. ಓಕೆ, ಸೊ ತಮಗೂ ಕೂಡ ನಾವೇನು ಹೇಳ್ತೀವಿ ಅಂತಂದರೆ ತಾವು ಏನೇ ಎಕ್ಸಾಮ್ ಬರಿತಾ ಇರಿ, ದಯವಿಟ್ಟು ಯಾವುದೇ ರೀತಿಯಲ್ಲೂ ಇನ್ಫಾರ್ಮೇಷನ್ ಎನ್ಗಲ್ಫ್ ಮಾಡ್ತಾ ಕೂತ್ಕೊಳ್ಳೋಕೆ ಹೋಗ್ಬೇಡಿ, ಇನ್ಫಾರ್ಮೇಷನ್ನ ಅನಲೈಸ್ ಮಾಡಿ. ಓಕೆ, ಸೊ ಇಲ್ಲಿ ಪ್ರಶ್ನೆಗಳನ್ನು ಕೂಡ ನಾನು ಕೊಟ್ಟಿರೋದ್ರಿಂದ ಏನಾಗುತ್ತೆ, ಅಪ್ಲಿಕೇಶನ್ ಓರಿಯೆಂಟೆಡ್ ತಮ್ಗೆ ಗೊತ್ತಾಗ್ಬಿಡುತ್ತೆ ಯಾವ ರೀತಿಯಾದಂತಹ ಪ್ರಶ್ನೆಗಳು ಇಲ್ಲಿ ಬರ್ತಾ ಇದ್ದಾವೆ, ಯಾವ ರೀತಿ ನಾನು ಪ್ರಿಪೇರ್ ಆಗಬೇಕು. ಸೊ ಮುಂದಿನ ದಿನಗಳಲ್ಲಿ ಇದೇ ರೀತಿಯಾದಂತಹ ವಿಡಿಯೋ ತಮಗೆ ಬೇಕು ಅಂತಂದರೆ ದಯವಿಟ್ಟು ಅನ್ಅಕಾಡೆಮಿ ಕರ್ನಾಟಕ ಪಿ ಎಸ್ ಸಿ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ತಮಗೆ ನೋಟಿಫಿಕೇಶನ್ಸ್ ಬರುತ್ತೆ. ಮತ್ತು ಈ ವಿಡಿಯೋ ತಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಎಷ್ಟು ಜನಕ್ಕೆ ನೀವು ಲೈಕ್ ಮಾಡ್ತೀರಿ ಅಷ್ಟು ಜನಕ್ಕೆ ಅದು ತಲುಪುತ್ತೆ. ಇದನ್ನು ಎಲ್ಲರಿಗೂ ತಲುಪಿಸುವಂತಹ ಕೆಲಸವನ್ನು, ಹೊಣೆಗಾರಿಕೆಯನ್ನು ತಾವು ಹೊತ್ಕೊಳ್ಬೇಕಾಗಿ ನನ್ನ ವಿನಂತಿ. ಓಕೆ, ಥ್ಯಾಂಕ್ ಯು.